ஸ்ரீகுருப்யோ நமஹ. ஹரிஹ ஓம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சதம் சாபான் மணிக்ரீவ விமோசனம் ஸ்வநாமக்ரஹணாதேவா நிரஸ்தக்ரஹ விக்ரஹம் விருந்தாவனகதம் வந்தே ப்ரஹ்மருத்ரேந்திரவந்திதம் ஸ்வாந்தஸ்தானந்தசய்யாய பூர்ணஜானதசர்ணசே உத்துங்கவாக்தரங்காய மத்வதுர்தாப்தயே நமஹ. குருமகில குணஜம் சத்குணைகாதிவாசம் சமதமபரிநிஷ்டம் சத்வநிஷ்டம் வரிஷ்டம் சகலசுதனசிஷ்டம் நித்ய நிர்தூதகஷ்டம் ஹயமுகபதநிஷ்டம் மாம் பஜந்து ப்ரபன்னாஹ. பூஜ்யாய ராகவேந்திராய சத்யதர்மரதாய ச பஜதாம் கல்பவ்ருக்ஷாய நமதாம் காமதேனவே. நீலாகராட்சிதானந்த லீலா கோபால பாலிதான் வித்யா பயோநிதீன் வந்தே ப்ரஹ்ம வித்யா குருன். பிரம்மச்சரிய ஹரிப்ரீதி சுவித்யா வாதசாரிணஹ இஷ்டதான் கஷ்டஹத்ருன்னஹ வித்யாமன்யான் முனிநஹ வாதிராஜ பதத்வந்த்வ வாரிஜாச வாரிஜாசத்த மானசாம் விஸ்வப்ரிய குருன் வந்தே மந்தோஹம் தேவி சுத்தயே. சத்யம் சத்யம் புனசத்யம் விஷ்ணுதீர்த்த பிரசாததஹ சர்வே காமா பவந்தேவ சபதோ பிம்பசந்நிதோ. சிந்தாமணிம் சுபக்தானாம் கல்பவ்ருக்ஷம் ச காமதம் ஸ்வாமினம் த்வாம் ரகு பிரேம தீர்த்தம் வந்தேக்யபீஷ்டதம் அஜ்ஞானதிமிரச்சேதம் புத்தி சம்பத்பதாயகம் விஜ்ஞான விமலம் சாந்தம் விஜயாக்ய குரும் பஜே ஸ்ரீ குருப்யோ நம. ஹரி ஓம். ಅನಂತಶಯನದ ವಿಚಾರವಾಗಿ ತುಂಬಾ ಜನಕ್ಕೆ ಪ್ರಶ್ನೆಗಳಿತ್ತು. ತುಂಬಾ ಜನ ಇವತ್ತು ನನಗೂ ಪ್ರಶ್ನೆ ಮಾಡಿದ್ರು. ಅವರಿಗೆಲ್ಲ ಅದೇನಾಗಿದೆ, ಇಬ್ಬರು ರಾಮಕುಮಾರ ಅಂತ ಮತ್ತು ಶ್ರೀನಿವಾಸ ಮೂರ್ತಿಗಳು ಅಂತ ಇಬ್ಬರು ಅದಕ್ಕೆ ವಹಿಸಿಕೊಂಡು ಮಾಡ್ತಾ ಇರೋದು. ಅವರಿಬ್ಬರು ತ್ರಿವೇಂದ್ರಮ್ ಹೋಗಿ ಆ ಅರೇಂಜ್ಮೆಂಟ್ಸ್ ಅಲ್ಲಿ ಇದ್ದಾರೆ. ಆದ್ರಿಂದ ಅದೇ ಹೇಳಿದ್ರು, ಮೂರು ದಿವಸದಿಂದ ಯಾರ ಫೋನು ನಾವು ತೆಗೆದಿಲ್ಲ, ಅರೇಂಜ್ಮೆಂಟ್ ಆದ್ಮೇಲೆ ತೆಗಿಬೇಕು ಎಲ್ಲ ಅಂತ ಹೇಳಿ ಮಾಡ್ತಾ ಇದ್ವು. ಎಲ್ಲ ಮುಗಿದಿದೆ, ಪ್ರತಿಯೊಂದು ಎಲ್ಲ ಮಾಡ್ತಾ ಇದ್ವಿ, ಎಲ್ಲ ಮಾಡಿದ್ವಿ. ಇವತ್ತು ರಾತ್ರಿ ಬಂದು ಎಲ್ಲ ಡೀಟೇಲ್ಸ್ ಕೊಡ್ತಾರೆ. ನಾಳೆ ನನ್ನ ಅಪ್ಲಿಕೇಶನ್ ಅಲ್ಲಿ ಆಪ್ ಅಲ್ಲಿ ಎಲ್ಲ ಡೀಟೇಲ್ಸ್ ಅಂದ್ರೆ ಯಾವ ಟ್ರೈನ್ ಬರಬೇಕು, ಯಾವ ಟ್ರೈನು ಹೇಗೆ ಅಲ್ಲಿ ಏನು ಎಲ್ಲ ವ್ಯವಸ್ಥೆಯನ್ನು ಅವರು ತಿಳಿಸ್ತಾರೆ ಇವತ್ತು ರಾತ್ರಿ. ನಾಳೆ ಬೆಳಿಗ್ಗೆ ನಾನು ಕೊಡೋದಾಗ ಬಹಳ ದಿನ ಕಾಂಟ್ಯಾಕ್ಟ್ ಮಾಡಿದೆ, ಅವರು ಫೋನ್ ಲಿಫ್ಟ್ ಮಾಡ್ತಾ ಇಲ್ಲ. ಬಹಳ ದಿನ ನನಗೂ ಮೆಸೇಜ್ ಒಂದು 100 ಮೆಸೇಜ್ ಬಂತು ವಾಟ್ಸ್ಆಪ್ ಅಲ್ಲಿ. ನವೆಂಬರ್ 14 ಅಲ್ಲಿ ಇರೋದು, 14 ಅಥವಾ 15 ಶುರು ಅಲ್ಲಿ 15-21 ಪ್ರವಚನ. ವಾರದ ದಿವಸ ದೇವಸ್ಥಾನದ ಪಕ್ಕದಲ್ಲೇ ಒಂದು ಚೌಟರಿಯನ್ನು ತಗೊಂಡಿದ್ದಾರೆ ಪಕ್ಕದಲ್ಲಿ, ಅದರ ಎದುರಿಗೆನೆ ವಿಶೇಷವಾದ ಪುಷ್ಕರಣಿ. ನಿತ್ಯ ಹೇಗೆ ಹರಿದ್ವಾರದಲ್ಲಿ ಗಂಗಾ ಸ್ನಾನ ಎಲ್ಲ ಭಾಗವತ ಶ್ರವಣ ಆಗಿತ್ತು, ಅದೇ ತರ ಪ್ರವಚನ. ಮತ್ತು ನಿತ್ಯ ಬೆಳಿಗ್ಗೆ 4-5 ದೇವರ ದರ್ಶನ, ನಿತ್ಯ ಅನಂತಶಯನ ದರ್ಶನ, ಬಹಳ ಅಪರೂಪ ದರ್ಶನ ಅದು. ಅಂತ ದರ್ಶನ ಅದ ಮೇಲೆ ನಿತ್ಯ ಪ್ರವಚನ ಎಲ್ಲ ನಡೆಯುತ್ತೆ. ನಂತರ 22 ಏಕಾದಶಿ ಆಗುತ್ತೆ, 21 ವಿಜಯದಾಸರ ಆರಾಧನೆ. ಅವತ್ತಿನ ದಿವಸ ಅಲ್ಲಿ ವಿಶೇಷವಾಗಿ ಆರಾಧನೆ ಮಾಡುತ್ತಾರೆ, ಮಂಗಳವೂ ಆಗುತ್ತೆ. 22 ಏಕಾದಶಿ ಆಗುತ್ತೆ. ಅವತ್ತಿನ ದಿವಸ ಹೊರಟು ತೋತಾದ್ರಿಯಲ್ಲಿ ಶ್ರೀನಿವಾಸ ದೇವರ ದರ್ಶನ, ತೋತಾದ್ರಿ ದರ್ಶನ ಮಾಡಿಕೊಂಡು ಅಲ್ಲಿಂದ ಕೋಯಿಲ್ಪಟ್ಟಿ ಅಂತ ಒಂದು ಊರು, ಅಲ್ಲಿಗೆ ಬಂದು ಅಲ್ಲಿ ರಾಯರ ವೃಂದಾವನ ಎಲ್ಲ ಬರ್ತಾ ಇದೆ, ರಾಯರ ಸನ್ನಿಧಾನ ವಿಶೇಷ. ಬಹಳ ಜನಕ್ಕೆ ದರ್ಶನ ಕೊಟ್ಟಿದ್ದಾರೆ ಅಲ್ಲಿ, ನಾವು ಬರ್ತಾ ಇದ್ದೀವಿ ಅಂತ ಹೇಳಿ ಅಲ್ಲಿ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಅಲ್ಲಿ ದ್ವಾದಶಿ ದಿವಸ ಭೋಜನ, ಆದ್ಮೇಲೆ ಲಕ್ಷ ದೀಪೋತ್ಸವ. ಮಾರನೇ ದಿನ ಎಲ್ಲ ಕೂಡ ಅಲ್ಲಿ ಹತ್ತಿರೆ 9 ಶ್ರೀನಿವಾಸ ದೇವರ ಕ್ಷೇತ್ರ ಇದೆ, ನವಗ್ರಹ ಅಂತರ್ಯಾಮಿ ಶ್ರೀನಿವಾಸ, 9 ಶ್ರೀನಿವಾಸ ಮೂರ್ತಿಗಳು. ಮೂರ್ತಿಯನ್ನು ಚಿಕ್ಕದು, ದೊಡ್ಡ ಪರ್ವತಾಕಾರ ಎಲ್ಲ ದೇವಸ್ಥಾನಗಳೆಲ್ಲ. ಅಲ್ಲೆಲ್ಲ ತಾಮ್ರಪರ್ಣಿ ನದಿ, ತಾಮ್ರಪರ್ಣಿ ನದಿ ಸ್ನಾನ, ಅದ ಮೇಲೆ ನಮ್ಮ ವಿಭುದೇಂದ್ರ ದರ್ಶನ, ಇಷ್ಟೆಲ್ಲ. ಅಲ್ಲದೆ ಗಂಗಾದೇವಿಯೇ ಆ 9 ಶ್ರೀನಿವಾಸ ದೇವರ ದೇವಸ್ಥಾನಕ್ಕೆ ಆ ಸುತ್ತು ಮಾಲಿಕೆಯಾಗಿ ಗಂಗಾದೇವಿ ಬಂದಿದ್ದಾಳೆ ಅಂತ ಪುರಾಣದಲ್ಲಿ ಬರ್ತಾ ಇದೆ ಅಂತ ಹೇಳ್ತಾರೆ. ಆ ರೀತಿ ಅಪರೂಪದ ಒಂದು ಕ್ಷೇತ್ರ ಅನಂತಶಯನ. ಆ ಸ್ವಾಮಿಯ ಸನ್ನಿಧಾನದಲ್ಲೇ ಒಂದು ವಾರ ಇದ್ದು ಭಾಗವತ ಮತ್ತು ರಾಮಾಯಣ ಎರಡೂ ಸಂಕಲ್ಪ ಆಗಿದೆ. ಭಗವಂತ ಹೇಗೆ ಹೇಳಿಸ್ತಾನ ಆ ರೀತಿಯಲ್ಲಿ
ಎಲ್ಲರೂ ಬರಬೇಕು ಅಂತ ಅವರಿಬ್ಬರು ತುಂಬಾ ಶ್ರಮಪಟ್ಟು ಮಾಡ್ತಾ ಇದ್ದಾರೆ, ಎಲ್ಲ ಬರಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಒಂದು ಚೂರು ವ್ಯವಸ್ಥೆ ಆಗೋ ಪರ್ಯಂತ ಇವತ್ತು ನಾಳೆಗೆ ನಾಳೆ ಬೆಳಿಗ್ಗೆಗೆಲ್ಲ ಆಪ್ ಅಲ್ಲಿ ಎಲ್ಲರಿಗೂ ಬಂದ್ಬಿಡುತ್ತೆ. ನನ್ನ ಪ್ರವಚನದಲ್ಲೂ ನಾಳೆ ಮತ್ತು ನಾನು ಎಲ್ಲ ವಿವರಗಳನ್ನು ನಾನು ವಿಸ್ತಾರವಾಗಿ ಹೇಳುತ್ತೇನೆ, ಯಾರ್ಯಾರು ಬೇಕಾದ ತಗೊಳ್ಳಿ. ಅಷ್ಟು ಅಲ್ಲದೆ ಮತ್ತು ಕೆಲವರೆಲ್ಲ ಆಲ್ರೆಡಿ ಬುಕ್ ಮಾಡಿದ್ದಾರೆ, ಇನ್ನು ಟ್ರೈನ್ ವಿಚಾರಗಳೆಲ್ಲ ಅವ್ರು ಹೇಳುತ್ತಾರೆ, ಅದರಲ್ಲಿ ಮತ್ತೊಮ್ಮೆ ಬುಕ್ ಮಾಡಬಹುದು, ಅಲ್ಲ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು, ಅವ್ರು ಹೇಗೆ ಹೇಳ್ತಾರೆ ಹಾಗೆ ಮಾಡಬಹುದು. ಹಾಗೆ ಇನ್ನು ಮಾರ್ಚಿಯಲ್ಲಿ ಒಂದು ಕಾರ್ಯಕ್ರಮ, ಮಥುರಾ, ಗೋಕುಲ, ವೃಂದಾವನ, ಮೂರು ಕಡೆ ಒಂದೊಂದು ವಾರ ಕಾರ್ಯಕ್ರಮ ಅಂತ ಇಟ್ಕೊಂಡಿದ್ದಾರೆ. ಮೂರು ವಾರ ಮತ್ತೆ ಹೋಗಿ ಬರ್ಲಿಕ್ಕೆ ಎಲ್ಲ ಸೇರಿಕೊಂಡು ಒಂದು ತಿಂಗಳ ಒಳಗೇನೆ, ಹೆಚ್ಚಿಲ್ಲ, ಮಾರ್ಚ್ ಒಳಗೆ ಆಚೆ ಈಚೆ ಒಂದು ಮೂರು ದಿವಸ ಆಚೆ ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲದೆ ಕೃಷ್ಣನ ಜಾಗ, ಕೃಷ್ಣ ಜನ್ಮಸ್ಥಾನ, ಆದ್ಮೇಲೆ ಹೊರಟಂತಹ ವೃಂದಾವನ ಗೋಕುಲ, ನಂತರ ವೃಂದಾವನ, ಅಲ್ಲಿ ಗೋವರ್ಧನಗಿರಿ. ಈ ಇಲ್ಲಿ ಇವಾಗ್ಲೂ ಕೂಡ ಅಲ್ಲಿ ಪ್ರತಿ ಹುಣ್ಣಿಮೆ ದಿವಸ ಬಹಳ ಜನ ಗೋವರ್ಧನಗಿರಿ ಪರಿಕ್ರಮ 28 ಕಿಲೋಮೀಟರ್ ದಿನ ಉಂಟು. ಹುಣ್ಣಿಮೆ ದಿವಸ ವಿಶೇಷವಾಗಿ ಏನು ಗುಂಪು ಗುಂಪು ಪರಿಕ್ರಮ ಮಾಡ್ತಾರಂತೆ. ಅದಕ್ಕೆ ಅವರು ಪ್ರತಿ ಹುಣ್ಣಿಮೆ ಮಾಡದೆ ಜನ್ಮಕ್ಕೊಂದ್ಸಲ ಆದ್ರೂ ನಾವು ಮಾಡೋಣ ಅಂತ ಸಂಕಲ್ಪ ಆಗಿದೆ. ಅದಕ್ಕೆ ಅಲ್ಲಿ ಮಾಡಿಸಬೇಕು ಅಂತ ಶ್ಯಾಮಲಮ್ಮ ಅವರು, ಆ ಕಾರ್ಯಕ್ರಮಕ್ಕೆ ಶ್ಯಾಮಲಮ್ಮ ಅವರ ಸೋದರಿಯರೆಲ್ಲ ಸೇರಿಕೊಂಡು ಅದಕ್ಕೆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಮಾರ್ಚ್ ಅಲ್ಲಿ ಆ ಕಾರ್ಯಕ್ರಮ ಇರುತ್ತೆ, ಮಾರ್ಚ್ ವರೆಗೆ ಸದ್ಯ ಕಾರ್ಯಕ್ರಮ ಎಲ್ಲ ಆಗಿದೆ. ಅದಕ್ಕೆಲ್ಲರೂ ಬರಬೇಕು ಅಂತ ಅವರೆಲ್ಲ ಅಪೇಕ್ಷೆ ಪಡ್ತಾರೆ. ಆ ಕಾರ್ಯಕ್ರಮದೆಲ್ಲ ಮತ್ತು ಆಪ್ ಅಲ್ಲಿ ವಿಸ್ತಾರವಾಗಿ ಕೊಡುತ್ತೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಮಕುಟಂ ರತ್ನ ಸತ್ಕೂಟಂ ಹಾಟಕಾದರು ರೀತಿ ಸ್ಫುಟಂ ಅಂತ ಹಿಂದಿನ ಶ್ಲೋಕದಲ್ಲಿ ಮುಕುಟವನ್ನ ತಿಳಿಸಿಕೊಟ್ರು. ಅದು ಯಾರದ್ದು ಅಂದ್ರೆ ದೇವರದ್ದು ಹೌದು, ಅವರ ಅಂತರ್ಯಾಮಿ ಹಯಗ್ರೀವ ದೇವರದ್ದು ಹೌದು, ಹಾಗೆ ವಿಶೇಷವಾಗಿ ವಾದಿರಾಜರದ್ದೂ ಹೌದು ಕಿರೀಟ. ವಾದಿರಾಜರ ಕಿರೀಟವನ್ನ ಚಿಂತನೆ ಮಾಡಿದರೆ ಅಜ್ಞಾನ ನಿವೃತ್ತಿ ವಿಶೇಷವಾಗಿ ಆಗಿಬಿಡುತ್ತೆ. ಅಜ್ಞಾನ ನಿವೃತ್ತಿ ಅಂದ್ರೆ ಅದೆಷ್ಟೇ ನಾವು ಶಾಸ್ತ್ರ ಕೇಳತಾ ಇದ್ರೂ ಕೇಳಿದಂತೆ ಇರುತ್ತೆ, ಅರ್ಥ ಆದಂತೆ ಇರುತ್ತೆ, ಒಳಗೆ ಸಂಶಯ ಕೂತೇ ಇರುತ್ತೆ. ಕೇಳಿದಂತೆ ಇರುತ್ತೆ, ಅರ್ಥ ಆದಂತೆ ಇರುತ್ತೆ, ಸಂಶಯ ಹೋದಂತೆ ಇರುತ್ತೆ, ಒಳಗೆ ತೆಗೆದು ನೋಡಿದ್ರೆ ಇನ್ನ ಕೂತೇ ಇರುತ್ತೆ. ಅದನ್ನ ಅಜ್ಞಾನ ಅಂತ ಕರೀತಾರೆ. ಅಂಥದ್ದನ್ನ ವಾದಿರಾಜರ ಕಿರೀಟದ ಚಿಂತನೆ ಪರಿಹಾರ ಮಾಡುತ್ತೆ ಎಂಬುದನ್ನು ಹೇಳಿಕೊಟ್ಟು. ಅಷ್ಟೇ ಅಲ್ಲ, ಶ್ರೀಮುಟ್ನಾಚಾರ್ಯ ಒಂದು ಮಾತನ್ನು ಹೇಳ್ತಾರೆ, ಸದಾ ಸಮಸ್ತ ಶ್ರಭಕ್ತ ಸೂಚನಾಯ ಸ್ವಕೀಯ ಕುಂಡಲಾದಿವತ್ ಮುಕುಟಸ್ಯಾಪಿ ಜ್ಞಾತವ್ಯತ್ವ ಸೂಚಯಿತು ಮಾಹ ಮುಕುಟಮಿತಿ. ಅವರ ವಾದಿರಾಜರ ಶಿರಸ್ಸಿನ ಮೇಲೆ ಕಿರೀಟ ಇದೆ, ಆ ಕಿರೀಟವನ್ನು ಚಿಂತನೆ ಮಾಡಿ ಅಂದ್ರು. ಹೇಳುತ್ತಾರೆ ಅವರು ಯತಿಗಳಲ್ಲ, ಕುಂಡ ಅವರಿಗೆ ಕಿರೀಟ ಹೇಗೆ ಅಂದ್ರೆ ಕುಂಡಲಾದಿಗಳು ಚಿಂತನೆ ಮಾಡಿದಿರಲ್ಲ ಯತಿ ಆದರೂ ಕೂಡ, ಕುಂಡಲಾದಿಗಳು ಹೇಳಿದಾಗ ಚಿಂತನೆ ಮಾಡಿದಿರಲ್ಲ, ಅದು ಹೇಗೆ ಚಿಂತನೆ ಮಾಡಿದ್ದೀರಾ ಅಂದ್ರೆ ಸದಾ ಸಮಸ್ತಾಶ್ರಮ ಭಾಗ್ ಸುರೇಶ್ವರ ಅಂತ ಸುಮಧ್ವ ವಿಜಯದಲ್ಲಿ ಹೇಳಿದಂತೆ ಸದಾ ಎಲ್ಲಾ ಕಾಲದಲ್ಲಿ ಎಲ್ಲಾ ಆಶ್ರಮದಲ್ಲೂ ಅವರ ರೂಪಗಳಿರುತ್ತೆ. ಅಂತ ವಾದಿರಾಜರ ವಿಶೇಷವಾದ ಕಿರೀಟವನ್ನ ಧಾರಣೆ ಮಾಡಿದ ರೂಪವನ್ನ ಚಿಂತನೆ ಮಾಡಿ ಅಂತ ಹೇಳಿ, ಸುವರ್ಣ ಪೂರ್ಣೆ ಮಮ ಕರ್ಣ ಭೂಷಣೆ ಗಣೈ ಮಣೀನಾಂತು ಝಣ ಝಣ ಧ್ವನಿ ಗಲಸ್ಥಹಾರಾವರಿ ಸುಮೇಲನೆ ತ್ವಾಸಿ ತಥಾ ಚಾಲಕ ಸಂಸ್ಥ ಮೌಲಿನ. ಸುವರ್ಣ ಪೂರ್ಣೆ ಮಮ ಕರ್ಣ ಭೂಷಣೆ. ಸುವರ್ಣ ಪೂರ್ಣೆ ಅಂದ್ರೆ ಸುವರ್ಣ ಅಂಬುದಕ್ಕೆ ಎರಡು ಅರ್ಥವನ್ನು ಕೊಡ್ತಾ ಇದ್ದಾರೆ. ಕಾಂಚನ ಪೂರ್ಣೆ, ಸುವರ್ಣ ಅಂದ್ರೆ ಬಂಗಾರ, ಬಂಗಾರದಿಂದ ಪೂರ್ಣವಾಗಿರತಕ್ಕಂಥ ಕರ್ಣಭೂಷಣ ಕುಂಡಲಾದಿಗಳು, ಅಥವಾ ಸುವರ್ಣ ಅಂದ್ರೆ ಭಾರತಾದಿ ರೂಪೆ ಅಂತ ಹೇಳ್ತಾರೆ. ಸುವರ್ಣ ಒಳ್ಳೆ ವರ್ಣಗಳು, ಅಕ್ಷರಗಳಿಂದ ಕೂಡಿರತಕ್ಕಂಥ ಅಪರೂಪವಾಗಿರತಕ್ಕಂಥ ಕರ್ಣಭೂಷಣ ಅಂದ್ರೆ ಇವರ ಕರ್ಣಭೂಷಣ ಸ್ಥಾನದಲ್ಲಿ ಭಾರತಾದಿ ವಿಶೇಷ ಅರ್ಥ ಪ್ರತಿಪಾದಕತ್ವ ರೂಪ ಅಂದ್ರೆ ಅವರ ಕರ್ಣಗಳನ್ನು ಚಿಂತನೆ ಕರ್ಣಭೂಷಣ ಚಿಂತನೆ ಮಾಡಿದರೆ
ವಿಶೇಷ ಭಾರತಾದಿ ಅರ್ಥಗಳು, ಅದರ ಶ್ರವಣ, ಅದರ ಚಿಂತನ ಎಲ್ಲವೂ ಬರುತ್ತೆ. ಕಿವಿಯಿಂದಲೇ ಅಲ್ವಾ ಎಲ್ಲ ನಾವು ಕೇಳೋದು. ಅದಕ್ಕೆ ದಾಸರು ಹೇಳುತ್ತಾರೆ, ಹರಿಕಥೆಯ ಕೇಳುವುದೇ ಕರ್ಣಕ್ಕೆ ಭೂಷಣ ಅಂದ್ರು. ಅಂದ್ರೆ ವಾದಿರಾಜರ ಕರ್ಣಕ್ಕೆ ಕುಂಡಲ ಯಾವುದಯ್ಯ ಅಂದ್ರೆ ವಿಶೇಷವಾದ ಭಾರತಾದಿ ಗ್ರಂಥಗಳ ಅರ್ಥ ತಿಳ್ಕೊಂಡು ಅದನ್ನು ಪ್ರತಿಪಾದನೆ ಮಾಡುವುದೇ ಅವರ ಕರ್ಣಕುಂಡಲ ಅಂತ ಹೇಳಿದ್ರು. ಇನ್ನ ಪೂರ್ಣ ಗಳಸ್ಥ ಹಾರಾಣ ಮುಕ್ತಾಹಾರಾದಿ ಆಭರಣ ರೂಪಾಣ ಇಲ್ಲಿ ಹೇಳ್ತಾ ಇದ್ದಾರೆ. ಗಣೈಹಿ ಮಣೀನಾಂತು ಝಣ ಝಣ ಧ್ವನಿಹಿ ಗಲಸ್ಥ ಹಾರಾವಲಿ ಸುಮೇಲನೆ ತು ಆಸೀತ್. ಇಲ್ಲಿ ಹೇಳ್ತಾ ಇದ್ದಾರೆ, ಕರ್ಣಭೂಷಣಗಳು ಅಲ್ಲೂ ಶಬ್ದ ಬರ್ತಾ ಇದೆ. ಅವರ ವಾದಿರಾದರ ಕೊರಳಲ್ಲಿರತಕ್ಕಂತ ಹಾರಗಳೇನಿವೆ, ಆ ಹಾರಗಳು ಅವರು ಕದಲದಾಗೆಲ್ಲ ಒಂದಕ್ಕೊಂದು ಒಂದಕ್ಕೊಂದು ಸ್ಪರ್ಶ ಆಗಿ ಆ ವಿಶೇಷ ಶಬ್ದ ಬರುತ್ತಾ ಇದೆ. ಅದಕ್ಕೆ ಹೇಳುತ್ತಾ ಇದ್ದಾರೆ ಅಲ್ಲಿ ಕುಂತಲಗತ ಕಿರೀಟನೆ ಕಿರೀಟೇನ ಮೇಲನೇ ಸತಿ. ವಾದಿರಾಜರ ಗೃಹಸ್ಥ ರೂಪ, ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಯತಿ ಅಂತ ಹೇಳಿದಾಗ ಇಲ್ಲಿ ಹೇಳ್ತಾರೆ, ಚೂರ್ಣ ಕುಂತಲಗತ ಕಿರೀಟೇನ ಮೇಲನೇ ಸತಿ ಅಂತ ಇಲ್ಲಿ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಚೂರ್ಣ ಕುಂತಲ ಅಂದ್ರು, ಕುಂತಲ ಅಂದ್ರೆ ಉಂಗುರು ಕೂದಲು, ವಾದಿರಾದರ ಕೂದಲು, ಅದೇನು ಚೂರ್ಣ ಕುಂತಲ ಅಂತ. ಚೂರ್ಣ ಆದ ಕುಂತಲ ಅಂದ್ರೆ ಗುಂಗುರು ಕೂದಲು, ಅದು ಪೂರ್ಣ ಕೂದಲಲ್ಲ, ಚೂರು ಕೂದಲು. ಅದು ಕಿರೀಟಕ್ಕೆ ಸೇರಿಕೊಂಡಾಗ ಆ ಕಿರೀಟ ಕೂದಲಿಗೆ ಸೇರಿದಾಗ ಚೂರು ಕದಲಿದರೆ ಆ ಕದಲಿದಕ್ಕೆ ಕಿರೀಟ ಸುತ್ತರಿದ ಕುಂಡಲ ಎಲ್ಲ ಕದಲಿದಾಗ ಒಂದು ವಿಶೇಷವಾದ ಧ್ವನಿ ಬರ್ತಾ ಇದೆ. ಕಿರೀಟ ಕಿರೀಟದಲ್ಲಿರತಕ್ಕಂತಹ ಒಂದು ಏನು ಗೊಂಚಲು, ಮುತ್ತಿನ ಗೊಂಚಲು ಮೊದಲಾದವೆಲ್ಲ ಅಂದ್ರೆ ಅವ್ರು ಹೀಗೆ ಕದಲಿದಾಗ ತಿರುಗಿದಾಗ ವಿಶೇಷವಾಗಿ ಏನಿರುತ್ತೆ ಅವಾಗ ಆಭರಣಗಳ ಧ್ವನಿ ಎಲ್ಲ ಬರ್ತಾ ಇದೆ. ಆಭರಣ ಧ್ವನಿ ಹೇಗಿತ್ತಯ್ಯ, ಆ ಆಭರಣ ಧ್ವನಿ ಅಂದ್ರೆ ಏನು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಹೊರಗಿನ ಧ್ವನಿ ಸರಿ, ಒಳಗಿನ ಧ್ವನಿ ಏನು ಅಂದ್ರೆ ಅವರ ಬಿಂಬ ಸಂಸ್ಥಾಪನಾ ಪ್ರಕರಣದಲ್ಲಿ ಹೇಳುತ್ತಾರೆ, ಭಗವಂತನ ಬಿಂಬಮೂರ್ತಿಯ ಎದೆಯಲ್ಲಿ ಹಾರಗಳೆಲ್ಲ ಇವೆ. ಯಾವ ಯಾವ ಹಾರ? ಮೊದಲನೆಯದು ಮುತ್ತಿನ ಹಾರ, ಎರಡನೆಯದು ವೈಢೂರ್ಯದ ಹಾರ, ನಂತರ ಕಾಸಿನ ಹಾರ, ನಂತರ ಇಂದ್ರ ನೀಲಮಣಿ ಹಾರ, ಇವೆಲ್ಲ ಬಂತು. ಅದರಲ್ಲಿ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಇತಿಹಾಸ ಪುರಾಣಗಳು ಅವೇ ಹಾರದ ರೂಪದಲ್ಲಿದ್ದುಕೊಂಡು ಅವುಗಳ ಅರ್ಥವೇ ಆ ಹಾರಗಳು ಕದಲಿದಾಗ ಪ್ರಕಟ ಆಗ್ತಾ ಇತ್ತು ಅಂತ ಹೇಳಿದರು. ಹಾಗೆ ಅವರ ಪ್ರತಿಬಿಂಬರಾದ ವಾದಿರಾದರ ಹೃದಯದಲ್ಲೂ ಕೂಡ ಏನ ಹಾರಗಳೆಲ್ಲ ಇವೆ. ವೇದಾಭಿಮಾನಿ ದೇವತೆಗಳೇ ನಿಂತು ಆ ಹಾರಗಳು ಕುಂಡಲ ವಿಶೇಷ ಕುಂಡಲಾದಿ ಸ್ಥಾನದಲ್ಲಿ ಭಾರತಾದಿ ಗ್ರಂಥಗಳಿವೆ, ಹೃದಯದಲ್ಲಿ ವಿಶೇಷವಾಗಿ ವೇದಾದಿಗಳ ಅಂದ್ರೆ ಇತಿಹಾಸ ಪುರಾಣಗಳು ಎಲ್ಲವನ್ನ ಇಟ್ಟುಕೊಂಡಿದ್ದಾರೆ. ಆ ಎಲ್ಲದರ ಅರ್ಥ ಆ ಎಲ್ಲ ಕದಲೋದು ಅಂದ್ರೆ ಏನು, ಹಾರಗಳು ಕದಲೋದು ಅಂದ್ರೆ ಏನು ಅಂದ್ರೆ ಅವುಗಳ ಅರ್ಥ ಹೊರಗೆ ಹಾಕೋದು. ಆ ಅರ್ಥವನ್ನ ಸದಾ ಹೊರಗೆ ಹಾಕ್ತಾ ಇರ್ತಾರೆ. ಯಾರು ಅಂದರೆ ವಾದಿರಾಜರಕ್ಕಿಂತ ಕಡಿಮೆಯಾದವರು ಯಾರ್ಯಾರಿದ್ದಾರೋ ದೇವತೆಗಳು ಅವರೆಲ್ಲ ವಾದಿರಾಜರ ಹೇಗೆ ಜ್ಞಾನಿಗಳಾದವರೆಲ್ಲ ಬ್ರಹ್ಮದೇವರು ದೇವರ ಕಂಠದಲ್ಲಿ ಕೌಸ್ತುಭ ಆದರು, ವಾಯುದೇವರು ಚೂಡಾರತ್ನ ಆದರು, ಮಿಕ್ಕವರೆಲ್ಲ ಏನೇನಾದರೂ ಅಂತ ನಮ್ಮ ವಿಜಯದಾಸರು ಉಪನಾಸನ ಸುಡಾದಿಯಲ್ಲಿ ಮೊನ್ನೆ ಚೆನ್ನಾಗಿ ತಿಳಿಸಿಕೊಟ್ಟರು. ಹಾಗೆ ಇದು ದೇವರಿಗೆ ಮಾತ್ರವೋ ಅಂದ್ರೆ ಬಿಂಬ ಪ್ರತಿಬಿಂಬ ಭಾವದಿಂದ ತಮಗಿಂತ ದೊಡ್ಡವರಾದವರಿಗೆ ಆಸನ ಆಭರಣ ಎಲ್ಲ ಆಗಿ ಅವರ ಚಿಕ್ಕವರೆಲ್ಲ ಇರ್ತಾರೆ ಎಂಬುದು ಸಿದ್ಧ. ಹಾಗೆ ವಾದಿರಾದರ ಮೇಲೆ ಏನೇನು ಆಭರಣಗಳಿವೆ ಆ ಸ್ಥಾನದಲ್ಲಿ ದೇವತೆಗಳೆಲ್ಲ ಅವರ ಅಪ್ಪಣೆಯಿಂದ ಇದ್ದುಕೊಂಡು ಅಲ್ಲಲ್ಲಿ ಆಯಾ ಗ್ರಂಥಗಳಲ್ಲಿ ಬಂದಿರತಕ್ಕಂತಹ ಭಗವಂತನ ಕೀರ್ತನೆಯನ್ನ ವಾದಿರಾದರ ಮುಖಾಂತರ ವಿಶೇಷವಾಗಿ ಸ್ತೋತ್ರ ಮಾಡುತ್ತಾ ಇದ್ದರೆ ಅದೇ ಶಬ್ದವಾಗಿ ಹೊರಟು ಬರ್ತಾ ಇದೆ ಅಂತ ಒಂದರ್ಥ. ಇನ್ನ
ಆಹಾರಗಳಲ್ಲೇ ವಿಶೇಷವಾಗಿ ವಾದ್ಯರಾಜರು ಅಂದ್ರೆ ಆ ಅರ್ಥಗಳನ್ನ ತಾವು ಬಾಯಿಯಿಂದ ಹೇಳುತ್ತಾ ಇದ್ರೆ ಆ ಅರ್ಥಗಳೆಲ್ಲ ಆಹಾರಗಳ ಶಬ್ದ ರೂಪದಲ್ಲೂ ಬರ್ತಾ ಇದೆ ಅಂತ ಅದನ್ನು ತೋರಿಸಿಕೊಡ್ತಾರೆ. ಮುಂದೆ ಚೆನ್ನಾಗಿ ಹೇಳ್ತಾ ಇದ್ದಾರೆ. ತಥಾಚ ಒಟ್ಟಾರೆ ಈ ಅಧ್ಯಾಯವನ್ನ ಇಲ್ಲಿಗೆ 104ನೇ ಶ್ಲೋಕಕ್ಕೆ ಪೂರ್ಣಗೊಳಿಸ್ತಾ ಇದ್ದಾರೆ, ನಿರ್ಣಯ ಕೊಡುತ್ತಾ ಇದ್ದಾರೆ. ತಥಾಚ ಅಸ್ಮಿನ್ ಅಧ್ಯಾಯ ವಿಪ್ರ ಸೀತಾಪತ್ಯೋ ಮಂತ್ರಗ್ರಹಣಂ, ಮಂತ್ರವನ್ನ ಉಪದೇಶ ಕೊಟ್ಟು ವಿಪ್ರ ಸೀತಾಪತಿ ಇಬ್ಬರಿಗೂ ಬ್ರಾಹ್ಮಣನಿಗೂ ಮತ್ತು ಸೀತಾಪತಿಗಳಿಗೆ ಮಂತ್ರವನ್ನು ಕೊಟ್ಟು ಅದರಲ್ಲಿ ಶೇಷಸ್ಯ ಕದಾಚಿತ್ ಅವಿಶ್ವಾಸ, ಶೇಷನಾಮಕ ಪಂಡಿತರಿಗೆ ಸ್ವಲ್ಪ ಅವಿಶ್ವಾಸವೂ ಬಂದಿದೆ. ಜನ್ಮಾಂತರೇ ವಿಶ್ವಾಸ, ಜನ್ಮಾಂತರದಲ್ಲಿ ವಿಶ್ವಾಸ ಬರುತ್ತೆ. ಈ ಶಬ್ದಗಳೆಲ್ಲ ನೋಡಿದಾಗ, ಈ ಶಬ್ದಗಳೆಲ್ಲ ನೋಡಿದಾಗ ಈಗ ಯಾರು ನಂಬಲ್ಲೋ ಅವರೆಲ್ಲ ಅಂತ ಏನು ಖಡ್ಡ ಎತ್ತಿ ಹೋಗು ಸರಿಯ, ಯಾರು ರಾಜರು ನಂಬಲ್ಲೋ ಹಾಗೆ ಹೀಗೆ ಅಂತ ನಮ್ಮ ಬಾಯಿಂದ ಯಾವ ಮಾತು ಬರ್ಲಿಕ್ಕಿಲ್ಲ. ಶೇಷ ವಿಶೇಷವಾಗಿ ವಾಜರಾಜರ ಅನುಗ್ರಹ ಪಾತ್ರರಾದಂತಹ ವ್ಯಕ್ತಿಗೇನೆ ಒಂದು ಜನ್ಮದಲ್ಲಿ ಸ್ವಲ್ಪ ಸ್ವಲ್ಪ ಅವಿಶ್ವಾಸ ಬಂದು ನಂತರ ವಿಶ್ವಾಸ ಬಂದಿದೆ ಅಂದ್ರೆ ಕಲಿಪ್ರಭಾವ ಯಾರಿಗೇನಾದ್ರೂ ಮಾಡಿಬಿಡುತ್ತೆ. ಅಷ್ಟು ಮಾತ್ರಕ್ಕೆ ಅವರನ್ನು ಹೀಗೆ ಅಂತ ನಿರ್ಣಯ ಮಾಡುವುದು ಸರಿಯಲ್ಲ. ವ್ಯಾಸಸ್ಯ ಪಂಚಪರ್ವ ಶಬ್ದೋಕ್ತ ರಹಸ್ಯ ಜ್ಞಾನಾದಿ ಲೌಕಿಕಂ ಕಲ್ಯಾದಿ ಗ್ರಹೋಚ್ಚಾಟನಾದಿ ಸಮರ್ಥತ್ವಾದಿ ಸ್ವ ಅಸಾಧಾರಣ ಮಹಾತ್ಮ್ಯ ರೂಪಂ ಅಲೌಕಿಕಂ ಚ ಉಕ್ತಂ ಭವತಿ. ಇಲ್ಲಿ ಲೌಕಿಕವೂ ಹೇಳಿದ್ದಾರೆ, ಅಲೌಕಿಕವನ್ನು ಹೇಳಿದ್ದಾರೆ. ಏನದು ಅಂದರೆ ಪಂಚಪರ್ವಗಳು ಅಂತ ಏನು ಹೇಳಿದ್ರು ಆ ಶಬ್ದದ ರಹಸ್ಯ, ಆ ವಿಶೇಷವಾಗಿ ವಾದರಾಜರನ್ನ 5 ಕಾಲಗಳಲ್ಲಿ ಹೇಗೆ ಉಪಾಸನೆ ಮಾಡಬೇಕು, ಆ ಉಪಾಸನೆ ಮಾಡಬೇಕಾದ್ರೆ ವಾದರಾಜರ ಒಂದು ಅಪರೂಪವಾಗಿರತಕ್ಕಂಥ ಆ ಆಭರಣಾದಿಗಳ ಚಿಂತನ, ಅವರ ಜ್ಞಾನ ಏನಿದೆ ಅವೆಲ್ಲವೂ ಹೇಳಿದ್ರು. ಅಷ್ಟೇ ಅಲ್ಲ, ವಾದಿರಾಜರ ಅಸಾಧಾರಣ ಮಹಾತ್ಮ್ಯ ಏನದು, ಕಲಿ ಮೊದಲಾದವುಗಳನ್ನು ಉಚ್ಚಾಟನೆ ಮಾಡುವ ಅಪರೂಪವಾಗಿರತಕ್ಕಂತಹ ಮಹಾತ್ಮ್ಯವು ಈ ಅಧ್ಯಾಯದಲ್ಲಿ ಹೇಳಿದ್ದಾರೆ ಅಂತ. ಕೊನೆಗೆ ಏನ್ ಕೇಳಿದ್ವಿ ನಾವು ಅಂದ್ರೆ ಎಲ್ಲ ಹೋಗಿರುತ್ತೆ, ಏನೋ ಕೇಳಿದ್ವಪ್ಪ ಅಧ್ಯಾಯ ಪೂರ್ಣ ಆಯಿತು ಅಂತಂದ್ರೆ ಇಡೀ ಅಧ್ಯಾಯದ ಅರ್ಥವನ್ನು ತೆಗೆದುಕೊಡ್ತಾ ಇದ್ದಾರೆ. ಓಮಿತಿ ಶ್ರೀ ಸ್ವಾಪ್ನ ವೃಂದಾವನಾಖ್ಯಾನೆ ತೃತೀಯೋಧ್ಯಾಯ ಓಂ ಎತತ್ ಸರ್ವಂ ಸ್ವಪ್ನ ಪದ್ಯೇನ ಗರ್ವಂ ಹಿತ್ವಾ ಸರ್ವೇ ವಿಪ್ರವರ್ಯಾಸ್ಯಜೇನ ಶುತ್ವಾ ಚೋರ್ವ್ಯಾಂ ಶರ್ವ ಗುರ್ವಾದಿದೇವಾನ್ ದೃಷ್ಟ್ವರ್ವಧೀಂ ಯಾಂತು ಮಾಂ ಮಾನವೇಂದ್ರಾಃ. ಇದಂ ಬೃಂದಾವನಾಖ್ಯಾನಂ ಯೇ ಪಠಂತಿ ಮನೀಷಿಣಃ ಮುಕುಂದಾವನಮೇವಾಸ್ತು ತೇಷಾಂ ಕಂದಾಶನಗ್ನಯ ಇದಮರ್ಪಿತಮೇವಾಸ್ತು ಹಯಶೀರ್ಷಸ್ಯ ಪಾರ್ಷದಾತ್ ಸಮಂ ಸಹಸ್ರಶೀರ್ಷಸ್ಯ ಸೂಕ್ತಸ್ಯ ಪುರುಷಾಕೃತಂ ಯಚ್ಛೃಣ್ವತಾಂ ಭಕ್ತಿರುದಾರ ಸದ್ಗುಣೇ ಹರೌ ಹರೇ ಲೋಕಗತೆ ತಥಾ ಮಯಿ ಭವತ್ಯಹೋ ಸರ್ವ ಶಬ್ದಭಕ್ತಿ ಸನ್ಮತೀ ಸದಾತ್ಯಜಸ್ರಂ ಸುತಸತ್ಯಮೇವ ತತ್. ಓಮಿತಿ ಶ್ರೀ ಶ್ರೀಮತ್ ಕವಿಕುಲದೇವತ ವಾಗೀಶತೀರ್ಥ ಶ್ರೀಮತ್ ಚರಣ ಕರಕಮಲ ಸಂಜಾತ ಶ್ರೀಮದ್ ವಾದಿರಾಜ್ಯ ಪೂಜ ಚರಣೋದಿತ ಬ್ರಾಹ್ಮಣ ಸ್ವಾತ್ನ ವೃಂದಾವನಾಖ್ಯಾನೆ ಅಲೌಕಿಕ ವಿಭಾಗೆ ಭಜನ ಪರ್ವಣಿ ತೃತೀಯಾಧ್ಯಾಯ ಸಮಾಪ್ತ. 3ನೇ ಅಧ್ಯಾಯ ಪರ್ಯಂತ ವಾದ್ಯರಾಜರು ಕರ್ಕೊಂಡು ಬಂದ್ರು ಭಜನ ಪರ್ವ ಅಂತ. ಅಂದ್ರೆ ಅವರ ಒಳಗಿರತಕ್ಕ ಭಗವಂತನ ಗುಣಗಳು, ಆ ಭಗವಂತ ಯಾವ ಗುಣಗಳು ಪ್ರಕಟ ಮಾಡಿದ್ದಾನೆ ಅದಕ್ಕೆ ತಕ್ಕ ಅವರ ಗುಣಗಳು, ಆ ಗುಣಗಳನ್ನ ನಾವು ಭಜನೆ ಮಾಡಿದ್ರೆ ಭಜ ಸೇವಾಯಾಮ್ ಅಂತ ಅದನ್ನ ನಾವು ಚಿಂತನೆ ಮಾಡಿದ್ರೆ ಅವರು ನಮ್ಮನ್ನ ರಕ್ಷಣೆ ಮಾಡುವ ರೀತಿ ಎಲ್ಲವನ್ನ ತಿಳಿಸಿಕೊಟ್ಟು ಇನ್ನ 4ನೇ ಅಧ್ಯಾಯವನ್ನ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ವೃಂದಾವನಗತ ಸ್ವಾಂತರ್ಗತ ಭಗವತಃ ಭಜನೀಯತ್ವಂ ಪ್ರತಿಜ್ಞಾಯ ಕೃತಾಭಿಃ ಸ್ತುತಿಭಿಃ ಸ್ವಸ್ಯ ಉಪಾಸ್ಯ ಗುಣವತ್ತಯ ಸ್ತುತಿರೂಪಂ ಭಜನಂ ಕರ್ತವ್ಯಮಿತ್ಯುಕ್ತಂ ಪ್ರಥಮಾಧ್ಯಾಯೇ. ಮತ್ತ ಹಿಂದಿನದ್ದೆಲ್ಲ ಸಂಗ್ರಹ ಮಾಡುತ್ತಾರೆ ವ್ಯಾಖ್ಯಾನಕಾರ. ಮೊದಲನೇದೇನಯ್ಯ, 1ನೇ ಅಧ್ಯಾಯದಲ್ಲಿ ಏನು ಹೇಳಿದ್ರು ಅಂದರೆ ವೃಂದಾವನಗತ, ವೃಂದಾವನದಲ್ಲಿರುವಂತ ಸ್ವಾಂತರ್ಗತ, ವೃಂದಾವನದಲ್ಲಿ ವಾದಿರಾಜರು, ವಾದಿರಾಜರಲ್ಲಿ ಭಗವಂತ, ಆ ಭಗವಂತನನ್ನ ಭಜನೀಯತ್ವ, ಭಗವಂತನನ್ನು ನೀವು ಸೇವಾ ಮಾಡಿ. ಎಲ್ಲೂ ವಾದಿರಾಜರು ನನ್ನ ಸೇವಾ ಮಾಡಿ ಅಂತ ಎಲ್ಲೂ ಹೇಳಲಿಲ್ಲ.
ನನ್ನನ್ನ ಭಗವಂತ ನಿಮಗೆ ಸಾಕ್ಷಾತ್ ಸಿಗೋದಿಲ್ಲ, ಪ್ರತಿಮಾ ಮೂಲಕ ಸಿಗ್ತಾರೆ. ನನ್ನನ್ನು ಪ್ರತಿಮೆಯಾಗಿಟ್ಟುಕೊಂಡು ನನ್ನ ಮೂಲಕ ಭಗವಂತನನ್ನು ನೀವು ಪಡೆಯಬಹುದು ಅಂತ ಉಪಾಸನೆಯನ್ನು ಹೇಳ್ತಾ ಇದ್ದಾರೆ. ಪ್ರತಿಜ್ಞಾಯ ಕೃತಾಭಿಹಿ ಸ್ತುತಿಭಿಹಿ ಸ್ವಸ್ಯ ಉಪಾಸ್ಯ ಗುಣವತ್ತಯ ಸ್ತುತಿರೂಪಂ ಭಜನಂ ಕರ್ತವ್ಯಂ. ಅಂದರೆ ಅಲ್ಲಿ ಮೊದಲನೇ ಅಧ್ಯಾಯದಲ್ಲಿ ವಿಶೇಷವಾದ ಸ್ತೋತ್ರಗಳೆಲ್ಲ ಬಂದಿವೆ. ಮೊದಲನೇ ಅಧ್ಯಾಯ ಇಡೀ ಸ್ತೋತ್ರಗಳ ಗುಂಪು. ಆ ಸ್ತೋತ್ರಗಳಿಂದ ಏನ್ ಹೇಳಿದ್ರಯ್ಯ ಅಂದ್ರೆ ಸ್ವಸ್ಯ ಉಪಾಸ್ಯ ಗುಣವತ್ತಯ ಸ್ತುತಿ ರೂಪಂ ಭಜನಂ. ಅಂದರೆ ಅಲ್ಲಿ ವಾದರಾದರು ವಿಶೇಷವಾಗಿ ತಮಗೆ ಯಾವ ಭಗವದ್ ರೂಪದ ಉಪಾಸನೆ ಇದೆಯೋ ಆ ಉಪಾಸನೆಯನ್ನು ತಿಳಿಸಿಕೊಟ್ಟಿದ್ದಾರಾ ಅಂದ್ರೆ ಅಲ್ಲ. ಅವರು ವಿಶೇಷವಾದ ಉಪಾಸನೆ ಮಾಡುತ್ತಾರೆ. ಅವರು ನಮಗೆಲ್ಲ ಎಟಕುವ ಉಪಾಸನೆಗೆ, ನಮಗೆಲ್ಲ ಭಗವಂತನ ಚಿಂತನೆ ಏನಿದೆ ಅಲ್ಲಿ ಏನು ಗುಣಗಳ ಚಿಂತನೆ ಅವಶ್ಯಕ, ಅಂಥವರಿಗೆ ಬೇಕಾದ ಗುಣಗಳ ಚಿಂತನೆಯನ್ನು ವಾದಿರಾದರೂ ಕೊಟ್ರು. ಅಲ್ಲೂ ಆ ಗುಣಗಳ ಚಿಂತನೆ ಹೇಗಿದೆ ವಾದಿರಾದರೂ ಕೊಟ್ಟಿದ್ದು ಆ ಸ್ತೋತ್ರಗಳಲ್ಲಿ ಅಂದ್ರೆ ಆಯಾ ದೇವತೆಗಳು ಬಂದಿದ್ರೆ ಅವರಿಗೆ ತಕ್ಕಂತೆ ಆಯಾ ಗುಣಗಳು ಪುಟಗಳಂತೆ ತೆರೆದುಕೊಂಡು ಭಗವಂತನ ಉಪಾಸನೆಗೆ ಕಾರಣ ಆಗುತ್ತೆ. ನಮ್ಮಂಥವ್ರು ನೋಡಿದಾಗ ನಮಗೆ ಯೋಗ್ಯವಾದ ಗುಣಗಳನ್ನು ನಮಗೆ ತಿಳಿಸಿಕೊಟ್ಟು ಆ ಭಗವಂತನ ಗುಣಗಳನ್ನು ಚಿಂತನೆ ಮಾಡುವಂತೆ ಮಾಡುತ್ತೆ. ಆ ರೀತಿಯಾಗಿ ತಿಳಿಸಿಕೊಟ್ರು ಯಾವ ಅಧ್ಯಾಯದಲ್ಲಿ? ಮೊದಲನೆಯ ಅಧ್ಯಾಯದಲ್ಲಿ. ಹಾಗಾದರೆ ಮೊದಲನೆಯ ಅಧ್ಯಾಯದಲ್ಲಿ ಹೇಳಿದ್ದೇನು ಅಂದರೆ ವೃಂದಾವನದಲ್ಲಿರುವ ವಾದಿರಾಜ ಗುರುವಂತರ್ಗತ ಹಯಗ್ರೀವ ದೇವರ ಸ್ತೋತ್ರ ಹೇಳಿದರು. ಆ ಭಗವಂತನ ಉಪಾಸನೆ ಮಾಡಬೇಕಾದ ಗುಣಗಳನ್ನು ಹೇಳಿದರು. ಆ ಗುಣಗಳೆಲ್ಲ ಕೂಡ ಎಂಥವು, ಯಾವ ಯಾವ ಗುಣ ಉಪಾಸನೆ ಮಾಡಿದರೆ ಎಂತೆಂಥ ಫಲ ಬರುತ್ತೆ ಎಂಬುದನ್ನೆಲ್ಲ ಮೊದಲನೇ ಅಧ್ಯಾಯದನ್ನು ತಿಳಿಸಿಕೊಟ್ಟರು. ಇನ್ನ ತತ್ವೋತ್ಪತ್ತ್ಯರ್ಥಾನಿ ಮಗೋಪಲಕ್ಷಿತಾನಿ ಅಂತಃಕರಣ ಶುದ್ಧಿ ಪ್ರದಾನಿ ಸಂಪುಣ್ಯಾನಿ ಕರ್ತವ್ಯಾನಿ ಇತಿ ಸೂಚಿತಂ ದ್ವಿತೀಯಾಧ್ಯಾಯೇ ಎಂದು ಇಲ್ಲಿ ಹೇಳ್ತಾ ಇದ್ದಾರೆ. ಮೊದಲನೆಯದು ಭಗವಂತನ ಗುಣಗಳ ಚಿಂತನೆಯನ್ನ, ಆ ಭಗವಂತನ ಉಪಾಸನೆ ಕರ್ತವ್ಯ, ಆತನ ಗುಣಗಳ ಚಿಂತನೆ ಎಲ್ಲ ಹೇಳಿಕೊಟ್ರೆ ಎರಡನೇ ಅಧ್ಯಾಯದಲ್ಲಿ ಆ ಭಗವಂತನ ಗುಣಗಳ ಚಿಂತನೆ ಮಾಡಲಿಕ್ಕೆ ಭಗವಂತನ ಮಹಿಮೆ ಗೊತ್ತಾಗಬೇಕು, ತತ್ವಜ್ಞಾನ ಬೇಕು. ಆ ತತ್ವಜ್ಞಾನ ಹುಟ್ಟಲಿಕ್ಕೆ ತತ್ವಜ್ಞಾನ ಉತ್ಪತ್ತ್ಯರ್ಥಾನಿ, ನಮ್ಮಲ್ಲಿ ತತ್ವಜ್ಞಾನ ಹುಟ್ಟಬೇಕಾದ್ರೆ ಏನು ಮಾಡಬೇಕು ಅಂದ್ರೆ ಕರ್ಮಣ ಜ್ಞಾನಮಾಪ್ನೋತಿ ಜ್ಞಾನೇನ ಅಮೃತೀಭವತಿ ಅಂತ ಕರ್ಮವನ್ನ ಮಾಡಬೇಕು. ಯಾವುದು ಕರ್ಮ ಅಂದ್ರೆ ಮಖೋಪಲಕ್ಷಿತಾನಿ ಅಂದ್ರೆ ಯಜ್ಞ, ಯಜ್ಞ ಅಂತ ಕರೆಸಿಕೊಂಡ ವಿಶೇಷವಾದ ಅಂತಃಕರಣ ಶುದ್ಧಿ ಪ್ರದಾನಿ ಸಂಪುಣ್ಯಾನಿ ಕರ್ತವ್ಯಾನಿ. ಅಂದರೆ ಎರಡನೇ ಅಧ್ಯಾಯದಲ್ಲಿ ಏನ್ ಹೇಳಿದರು ಅಂದರೆ ತತ್ವಜ್ಞಾನ ನಮ್ಮಲ್ಲಿ ಬರಬೇಕು. ತತ್ವಜ್ಞಾನ ಬರಬೇಕಾದ್ರೆ ಅಂತಃಕರಣ ಶುದ್ಧಿ ಬೇಕು. ಅಂತಃಕರಣ ಶುದ್ಧಿ ಆಗಬೇಕಾದರೆ ಒಳ್ಳೆ ಜ್ಞಾನಪೂರ್ವಕವಾಗಿರತಕ್ಕಂಥ ಕರ್ಮಾನುಷ್ಠಾನ ಬೇಕು. ಆ ಕರ್ಮಾನುಷ್ಠಾನ ಹೇಗಿರಬೇಕು ಅದೇ ದೊಡ್ಡ ಯಜ್ಞ ಅಂತ. ಯಜ್ಞ, ಯಜ್ಞದ ಮೂಲಕ ಅಂತಃಕರಣ ಶುದ್ಧಿ, ಅದರ ಮೂಲಕ ತತ್ವಜ್ಞಾನ, ಇದು ಬೇಕು ಅಂತ ಹೇಳಿದ್ರು. ಹಾಗಾದರೆ ತತ್ವಜ್ಞಾನ ಬೇಕು, ಗುಣ ಭಗವಂತನ ಉಪಾಸನ, ಭಗವಂತನ ಗುಣಗಳ ಚಿಂತನ ಹೇಳಿದ್ರು ಮೊದಲನೇ ಅಧ್ಯಾಯದಲ್ಲಿ. ಏನ್ ಹೇಳಿದ್ರು? ವೃಂದಾವನ ಅಂತರ್ಗತ ವಾಜರಾಜ ಗುರುವಂತರ್ಗತ ಹಯಗ್ರೀವ ದೇವರ ಚಿಂತನ, ಆತನನ್ನು ಉಪಾಸನಾ ಮಾಡಬೇಕು ಅಂತ ಹೇಳಿದ್ರು. ಎರಡನೇದು ಆತನ ಗುಣಗಳ ಪರಿಚಯ ಸ್ತೋತ್ರದಲ್ಲಿ ಮಾಡಿಕೊಟ್ಟು, ಮೂರನೇದೇನು ಮಾಡಿದರು ಅಂದ್ರೆ ಆ ಗುಣಗಳ ಚಿಂತನೆ ತತ್ವಜ್ಞಾನ, ಆ ಗುಣಗಳ ತತ್ವಜ್ಞಾನ ಬೇಕು ಅಂತ ಮೊದಲನೇ ಅಧ್ಯಾಯದಲ್ಲಿ ಹೇಳಿದ್ರು. ಆ ತತ್ವಜ್ಞಾನ ಬೇಕಾದ್ರೆ ಅಂತಃಕರಣ ಶುದ್ಧಿ ಆಗಬೇಕು. ಅಂತಃಕರಣ ಶುದ್ಧಿ ಆಗಬೇಕಾದ್ರೆ ಕರ್ಮಾನುಷ್ಠಾನ ಬೇಕು. ಯಾವ ಕರ್ಮಾನುಷ್ಠಾನ? ಯಜ್ಞ ರೂಪವಾದ ಕರ್ಮಾನುಷ್ಠಾನ ಬೇಕು. ಆ ಯಜ್ಞ ರೂಪವಾದ ಒಳ್ಳೆ ಅಂತಃಕರಣ ಶುದ್ಧಿ ಕೊಡತಕ್ಕಂಥ ಕರ್ಮಾನುಷ್ಠಾನ ಮಾಡಬೇಕು ಅಂತ ಹೇಳಿದ್ದು ಎರಡನೇ ಅಧ್ಯಾಯದಲ್ಲಿ. ಅಂಥ ಅಂತಃಕರಣ ಶುದ್ಧಿಗಾಗಿ ಏನು ವಿಶೇಷವಾದ ಕರ್ಮಾನುಷ್ಠಾನ ಮಾಡತಕ್ಕಂಥವರಿಗೆ ಅಂತಃಕರಣ ಶುದ್ಧಿ ಬರುತ್ತೆ. ಅದಕ್ಕೆ ಹೇಳುತ್ತಾರೆ, ತೇನ ಶುದ್ಧಾಂತಃಕರಣಾನಾಂ ಮಂತ್ರಗ್ರಹಣ ಪ್ರಕಾರ
ಶ್ರವಣಾದೀನಾಂ ಅವಶ್ಯಕತ್ವ ಶ್ರುತ್ವಾ ಸರ್ವಂ ಚ ಸದ್ಧರ್ಮಂ ಸದ್ಧರ್ಮಂ ಇತ್ಯಾದಿನ ತೃತೀಯಾಧ್ಯಾಯೇ ಸೂಚಿತ. ಎರಡನೇ ಅಧ್ಯಾಯದಲ್ಲಿ ಹೇಳಿದ ಪ್ರಕಾರ ಒಳ್ಳೆ ಜ್ಞಾನದಿಂದ ಕೂಡಿದ ವೇದೋಕ್ತ ಪರಮಾನುಷ್ಠಾನ ಏನೇನಿದೆ, ಯಜ್ಞ ರೂಪೇಣ ಭಗವಂತನಿಗೆ ಅರ್ಪಣೆ ಮಾಡುತ್ತಾ ಯಾರು ಮಾಡುತ್ತಾರೋ ಅವರಿಗೆ ಅಂತಃಕರಣ ಶುದ್ಧಿ, ಅಂತಃಕರಣ ಶುದ್ಧಿಯಿಂದ ತತ್ವಜ್ಞಾನ ಬರುತ್ತೆ ಅಂತ ಹೇಳಿದರು. ಹಾಗಾದ್ರೆ ಆ ಕರ್ಮಾನುಷ್ಠಾನ ಮಾಡಿದವರು ಅಂತ ಶುದ್ಧಿ ಬರುತ್ತೆ, ಅಂತಃಕರಣ ಶುದ್ಧಿ ಬಂದವರಿಗೆ ಮಂತ್ರಗ್ರಹಣ ಪ್ರಕಾರ ಮಂತ್ರ ಅಂತಃಕರಣ ಶುದ್ಧಿ ಇದ್ದರೇನೆ ಮಂತ್ರಗ್ರಹಣ ಆಗುತ್ತೆ, ಇಲ್ಲದಿದ್ರೆ ಸುಮ್ಮನೆ ನಾನು ತಗೊಳ್ತೇನೆ ಅಂದ್ರೆ ಆಗಲ್ಲ, ಕೆಲಸ ಮಾಡಲ್ಲ ಮಂತ್ರ ಅಂತ ಹೇಳ್ಬಿಡ್ತಾ ಇದ್ದಾರೆ. ಶುದ್ಧೇನ ಶುದ್ಧ ಅಂತಃಕರಣಾನಾಂ ಮಂತ್ರಗ್ರಹಣ ಪ್ರಕಾರ, ಅಂಥ ಶುದ್ಧ ಅಂತಃಕರಣ ಇರತಕ್ಕಂಥವರಿಗೆ ಮಂತ್ರಗ್ರಹಣ ಅದು ಅಂದ್ರೆ ಹೇಗೆ ಮಾಡಿಕೋಬೇಕು. ಅಷ್ಟೇ ಅಲ್ಲ, ಶ್ರವಣಾದೀನಾಂ ಚ ಅವಶ್ಯಕತ್ವಂ ಚ, ಅಷ್ಟೇ ಅಲ್ಲ, ಆ ಮಂತ್ರಗ್ರಹಣ ಮಾಡುವ ಕಾಲಕ್ಕೆ ಮಂತ್ರದಲ್ಲಿ ಪ್ರತಿಪಾದ್ಯರಾಗಿರತಕ್ಕಂಥ ವಾದಿರಾಜ ಗುರುವಂತರ ಹಯಗ್ರೀವ ದೇವರ ಚಿಂತನ, ವಾದಿರಾಜ ಗುರುಗಳ ಚಿಂತನ, ಅವರು ಧಾರಣೆ ಮಾಡಿದ ನಾನಾ ಆಭರಣಾದಿಗಳು, ಅವುಗಳ ಚಿಂತನೆ ಮಾಡಿದರೆ ಬರುವಂತಹ ಫಲ ಎಲ್ಲವೂ ಕೂಡ ಮೂರನೇ ಅಧ್ಯಾಯದಲ್ಲಿ ಚೆನ್ನಾಗಿ ತಿಳಿಸಿಕೊಟ್ಟಿದ್ದಾರೆ. ಇನ್ನ ನಾಲ್ಕನೇ ಅಧ್ಯಾಯದಲ್ಲಿ ಏನು ಹೇಳ್ತಾರೆ ಅಂತ ಬಂತು. ಅವಾಗ ಹೇಳ್ತಾರೆ, ಇದಾನೀ ಸಮರ್ಪಿತ ಮನೋ ದೇಹೇಂದ್ರಿಯಾದಿ ಅಖಿಲಾಂಗ ಸಾಧ್ಯ ಪುಣ್ಯಾನ ತತ್ತದಂಗಾಭರಣ ವಿಮಾನ ಅಶ್ವ ಗಜಾದಿ ಸಮರ್ಪಣ ಸೂಚನೇನ ಬಾಲರಾಯಣ ದರ್ಶನ ಪ್ರಕಾರ ಕಥನೇನ ಚ ಅಪರೋಕ್ಷ ಜ್ಞಾನ ಲಾಭ ಪ್ರಕಾರಂ ಸೂಚಯತಿ ಅನೇನ ಅಧ್ಯಾಯೇನ. ಈ ಅಧ್ಯಾಯದಿಂದ ಏನ್ ಹೇಳುತ್ತಾರೆ, ಉಟ್ಟಾರೆ ನಾಲ್ಕು ಭಾಗ ಮಾಡಿದ್ರು. ಏನೇನು ಹೇಳಿದ್ರು ಅಂದ್ರೆ, ಮೊದಲನೆಯದು ವಿಶೇಷ ಭಗವಂತನ ಗುಣಚಿಂತನ ಮಾಡಬೇಕಾಗಿತ್ತು, ಎರಡನೆಯದು ಅಲ್ಲಿ ಅಂತಃಕರಣ ಶುದ್ಧಿಗಾಗಿ ಮಾಡಬೇಕಾದ ಸಾಧನೆಗಳ ವಿಚಾರ, ಅಂತಃಕರಣ ಶುದ್ಧರಾದವರಿಗೆ ಮಂತ್ರಗ್ರಹಣ ಪ್ರಕಾರ ಅಲ್ಲಿ ಗುಣಚಿಂತನಾದಿಗಳು ಹೇಳಿದರು. ನಾಲ್ಕನೇ ಅಧ್ಯಾಯದಲ್ಲಿ ಈಗ ಹೇಳ್ತಾ ಇದ್ದಾರೆ, ಸಮರ್ಪಿತ ಮನೋ ದೇಹ ಇಂದ್ರಿಯ ಅಖಿಲಾಂಗ ಸಾಧ್ಯ ಪುಣ್ಯಾನ ಕಥನೇನ ಅಂದು. ಇಲ್ಲಿ ವಾದಿರಾಜ ಗುರು ಅಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಹಯಗ್ರೀವ ದೇವರಿಗೆ ನಾವು ಏನೇನು ಅರ್ಪಣೆ ಮಾಡಬೇಕು ಅಂದರೆ, ಮನಸ್ಸು ದೇಹ ಇಂದ್ರಿಯ ಅಖಿಲ ಅಂಗಗಳನ್ನ ಅವರ ಅಂತರ್ಯಾಮಿ ಭಗವಂತನಿಗೆ ಸ್ವಾಮಿ ನಿಮ್ಮದು ನಿಮ್ಮ ಅಧೀನ ಅಂತ ಚಿಂತನೆ ಮಾಡಬೇಕು ಹೇಳ್ತಾರೆ. ಸಮರ್ಪಿತ ಮನೋ ದೇಹ ಇಂದ್ರಿಯ ಅಖಿಲಾಂಗ ಸಾಧ್ಯ ಪುಣ್ಯಾನ, ವಿಶೇಷವಾಗಿರತಕ್ಕಂಥ ಸಕಲ ಅಂಗಗಳು ಇಂದ್ರಿಯಗಳು ಮನಸ್ಸು ದೇಹ ಎಲ್ಲವೂ ಅವರಿಗೆ ಅರ್ಪಣೆ ಮಾಡಬೇಕು. ಅರ್ಪಣೆ ಮಾಡೋದು ಅಂದ್ರೆ ಏನು ಅಂದ್ರೆ, ಹೇಳ್ತಾರೆ ಅವರ ಅಧೀನ ಚಿಂತನ, ಅವರೇ ನನ್ನಲ್ಲಿ ನಿಂತು ತತ್ವಾಭಿಮಾನಿಗಳ ಮೂಲಕ ಸಕಲ ಕಾರ್ಯವನ್ನ ಮಾಡಿ ಮಾಡಿಸ್ತಾ ಇದ್ದಾರೆ ಎಂಬ ಎಚ್ಚರ ಏನಿದೆ ಅದನ್ನ ಸಮರ್ಪಣ ಅಂದ್ರು. ಅಂದರೆ ನೀವು ಮಾಡಿಸಿದರೆ ಉಂಟು, ಇಲ್ಲದಿದ್ದರೆ ಇಲ್ಲ ಎಂಬ ಎಚ್ಚರ ಪೂರ್ವಕ ಅವರ ಶರಣಾಗತಿ ಏನಿದೆ ಅದರಿಂದ ಸಾಧ್ಯ ಪುಣ್ಯಾನ ಅಂದ್ರೆ, ಮನಸ್ಸಿನ ಸಮರ್ಪಣೆ ಅಂದ್ರೆ ಸ್ವಾಮಿ ಮನಸ್ಸು ನಿಮ್ಮದೀನ ಅಂದು ಕೂತರೆ ಸಾಲದು. ಅಂದ್ರೆ ಮನಸ್ಸಿನಿಂದ ಆದ ಸಕಲ ವ್ಯಾಪಾರದಲ್ಲಿ ಏನೇನು ಭಗವಂತನ ರೂಪಗಳು ಪ್ರಕಟ ಆಗುತ್ತೆ ಬಿಂಬನಿಗೆ, ಆ ಮನಸ್ಸಿನಿಂದ ಪ್ರಕಟ ಆದ ಭಗವತ್ ರೂಪಗಳ ಅರ್ಪಣೆ, ಹಾಗೆ ವಾಯುದೇವರಿಗೆ ಆ ಮನೋವ್ಯಾಪಾರದಲ್ಲಿ ಪ್ರಕಟ ಆದ ವಾಯುದೇವರ ರೂಪಗಳ ಅರ್ಪಣೆ, ವಾದಿರಾಜರಿಗೆ ಅಲ್ಲಿ ನಮ್ಮ ಮನಸ್ಸಿನಲ್ಲಿ ಆದಂತಹ ಕಾರ್ಯಗಳಲ್ಲಿ ಪ್ರಕಟ ಆದ ವಾದಿರಾಜರ ರೂಪಗಳೇನಿವೆ ಆ ರೂಪಗಳನ್ನ ನಮ್ಮ ಸ್ವರೂಪ ದೇಹದಲ್ಲಿ ನಿಂತಿರತಕ್ಕಂತಹ ಮಹಾನುಭಾವರು ಏನಿದ್ದಾರೆ ಅವರಿಗೆ ಐಕ್ಯ ಚಿಂತನೆ ಮಾಡುವುದೇ ಯಜ್ಞ. ಹಾಗೆ ಒಂದು ಮನಸ್ಸು ಹೇಳಿದ್ದಾಯಿತು. ಇನ್ನೊಂದು ರೀತಿಯಲ್ಲಿ ಹೇಳಿದೆ, ಎಲ್ಲಾ ಇಂದ್ರಿಯಗಳು ಮನಸ್ಸು ದೇಹ ಎಲ್ಲಾ ಅಂಗಗಳು ಅವುಗಳ ಕಾರ್ಯ, ಆ ಕಾರ್ಯದಲ್ಲಿ ಪ್ರಕಟ ಆಗುವಂತ ಅವರವರ ರೂಪಗಳನ್ನ, ವಾದಿರಾಜರ ಮುಖ್ಯ ಪ್ರಾಣದೇವರ ದೇವರ ಆ ರೂಪಗಳನ್ನ ಬಿಂಬನಲ್ಲಿ ವಾಯುದೇವರಲ್ಲಿ ವಾದಿರಾಜರಲ್ಲಿ ಐಕ್ಯ ಚಿಂತನೆ ಮಾಡುವುದೇ ನಿಜವಾದ ಸಮರ್ಪಣೆ. ಅದರಿಂದ
ವಿಶೇಷ ಪುಣ್ಯ ಪಡ್ಕೊಂಡಂಥವರಿಗೆ ಅಂತ ಮುಂದೆ ಹೇಳ್ತಾ ಇದ್ದಾರೆ. ಅಂದ್ರೆ ಮೂರನೇ ಅಧ್ಯಾಯದ ಅರ್ಥ ಇದು ಅಂತ ಹೇಳಿಬಿಟ್ಟು, ಮೂರನೇ ಅಧ್ಯಾಯದ ಅರ್ಥ ಏನು ಇಷ್ಟು ಕಾಲ ನಾವು ಕೇಳಿತ್ತು ಅಂದ್ರೆ, ನಮ್ಮ ಸಕಲೇಂದ್ರಿಯ ವ್ಯಾಪಾರದಲ್ಲಿ ಷೋಡಶಿ ಪ್ರಕಾರ ನಾವು ತಿಳ್ಕೊಂಡದ್ದೇನು, ನಮ್ಮ ಸಕಲೇಂದ್ರಿಯ ಮನಸ್ಸು, ಇಂದ್ರಿಯ ಅಂದ್ರೆ ಹತ್ತು, ಒಂದು ಮನಸ್ಸು, ನಮ್ಮ ಪ್ರಾಣ, ವಿಶೇಷವಾಗಿ ದೇಹ, ಅಂಗಗಳು, ಏನೇನು ವ್ಯಾಪಾರ ಆಗುತ್ತೆ ಅಲ್ಲೆಲ್ಲ ದೇವರ ದೇವತೆಗಳ ರೂಪಗಳು ಪ್ರಕಟ ಆಗ್ತಾ ಇರುತ್ತೆ. ಅವರವರ ರೂಪಗಳು ಅವರವರಿಗೆ ಅರ್ಪಣೆ ಮಾಡುವುದೇ ಸಮರ್ಪಣ ಅಂದ್ರು. ಇಲ್ಲಿ ವಾದಿರಾಜರ ರೂಪಗಳ ಚಿಂತನೆ ಪ್ರತ್ಯೇಕ ಬಂತಷ್ಟೇ. ಹಾಗಾದರೆ ನಮ್ಮ ಸಕಲೇಂದ್ರಿಯ ವ್ಯಾಪಾರ ಹೇಗೆ, ಪ್ರತಿದಿನದಲ್ಲಿ, ಪ್ರತಿ ಕ್ಷಣದಲ್ಲಿ, ಮೂರು ಅವಸ್ಥೆಗಳಲ್ಲಿ, ಮೂರು ಕಾಲಗಳಲ್ಲಿ ನಮ್ಮ ಸಕಲೇಂದ್ರಿಯಗಳಿಂದ ಆಗತಕ್ಕ ಆದ ಎಲ್ಲಾ ವ್ಯಾಪಾರಗಳಿಂದ ಪ್ರಕಟ ಆದ ಪ್ರಕಟ ಆಗತಕ್ಕ ಭಗವಂತನ, ವಾಯುದೇವರ, ವಾದಿರಾಜರ ಎಲ್ಲರ ಅವರವರ ರೂಪಗಳನ್ನ ಅಲ್ಲಲ್ಲಿ ಭಗವಂತನಿಗೆ ಅರ್ಪಣೆ ಮಾಡುವುದೇ ಸಮರ್ಪಣ, ಅದೇ ಯಜ್ಞ. ಅದು ನಾವೀಗ ಮಾಡಿದರೆ ಮುಂದಿನ ಅಧ್ಯಾಯಕ್ಕೆ ನಮಗೆ ಯೋಗ್ಯತೆ ಬರುತ್ತೆ ಎಂಬುದನ್ನ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಇಷ್ಟೆಲ್ಲಾ ಸಮರ್ಪಣೆ ಮಾಡಬೇಕಾದ್ರೆ ನಮಗೆ ತಾಕತ್ತು ಬೇಕಲ್ಲ ಅಂದ್ರೆ, ಆ ತಾಕತ್ತನ್ನ ಕೊಡುವುದೇ ವಾದಿರಾಜರ ಮಂತ್ರ. ಅಂಥ ಮಂತ್ರದಿಂದ ನಮಗೆ ತಾಕತ್ತು ಬಂದು ಸಾಧನೆ ಆಗಿ ವಿಶೇಷವಾಗಿರತಕ್ಕಂಥ ಯೋಗ್ಯತೆ ನಮಗೆ ಬರುತ್ತೆ. ತತ್ತದ ಅಂಗ ಆಭರಣ ವಿಮಾನ ಅಶ್ವ ಗಜಾದಿ ಸಮರ್ಪಣ ಸೂಚನೆಯನ್ನ ಅಂದ್ರು. ವಿಶೇಷವಾಗಿ ವಾದಿರಾಜರ ಆಯಾ ಅಂಗಗಳ ಚಿಂತನೆ ಹೇಳಿಕೊಟ್ರು, ಆಭರಣಗಳ ಚಿಂತನೆ ಹೇಳಿಕೊಟ್ರು, ವಿಮಾನ ಚಿಂತನೆ ಹೇಳಿಕೊಟ್ರು, ಅಶ್ವದ ಚಿಂತನೆ ಹೇಳಿಕೊಟ್ರು. ಆ ಕುದುರೆಗಳ ಮೇಲೆ ನಾನು ಹೋದೆ ಅಂತ ಹೇಳಿದ್ರು. ಗಜ ಮೊದಲಾದಿಗಳ ಮೇಲೆ ನಾನು ಹೊರಟಿದ್ದೆ ಅಂತ ವಾದಿರಾಜರ ವೈಭವವನ್ನು ಹೇಳಿದ್ರಲ್ಲ, ಹೇಳಿದ ಮೇಲೆ ನೀವೇನ್ ಮಾಡ್ತೀರಾ ಅಂತ ನಮ್ಮನ್ನು ಪ್ರಶ್ನೆ ಮಾಡಿದ್ರು. ಹೇಳ್ತಾರೆ, ತತ್ತದ ಅಂಗ ಆಭರಣ ವಿಮಾನ ಅಶ್ವ ಗಜಾದಿ ಸಮರ್ಪಣ ಸೂಚನೆಯನ್ನ ಮನಸ್ಸಿನಲ್ಲಿ ಅವನ್ನೆಲ್ಲ ವಾದಿರಾಜರಿಗೆ ಅರ್ಪಣೆ ಮಾಡಿ, ವಾದಿರಾಜರ ಒಂದೊಂದು ಅಂಗದಲ್ಲಿ ಏನೇನು ಆಭರಣ ಇದೆ ಅಂತ ಚಿಂತನೆ ಮಾಡಿ ಅಂಥ ಆಭರಣವನ್ನೇ ಅವರಿಗೆ ಅರ್ಪಣೆ ಮಾಡಿ. ಅಂದರೆ ಅವರ ಮೈ ಮೇಲೆ ಇರತಕ್ಕಂಥ ಆಭರಣಗಳೇನು, ಅಲ್ಲಿ ಬರತಕ್ಕ ದೇವತೆಗಳು ಯಾರು, ಆ ದೇವತೆಗಳನ್ನ ನಾವು ಕಲ್ಪನೆ ಮಾಡಿದ ಆಭರಣಗಳಲ್ಲಿ ಆ ದೇವತೆಗಳ ಚಿಂತನೆ ಮಾಡಿ ಅವರಿಗೆ ಷೋಡಶೋಪಚಾರ ಪೂಜೆಗಳನ್ನ ಮಾಡಿ ಆಭರಣಗಳಲ್ಲಿ ನಂತರ ಆ ಆಭರಣಗಳನ್ನ ವಾದಿರಾಜರಿಗೆ ಸಮರ್ಪಣೆ ಮಾಡುವುದು ಹೇಳ್ತಾರೆ. ಅಂದ್ರೆ ದೇವರಿಗೆ ಆಭರಣ, ವಸ್ತ್ರ, ನೀರು ಏನೇನು ಅರ್ಪಣೆ ಮಾಡಬೇಕು, ಅರ್ಪಣೆ ಮಾಡ್ಲಿಕ್ಕೆ ಮುಂಚೆ ಏನು ಮಾಡಬೇಕು ಅಂದರೆ ಎಲ್ಲವನ್ನು ಇಟ್ಟು ಅವುಗಳಲ್ಲಿ ಭಗವದ್ ರೂಪವನ್ನ, ತತ್ವಾಭಿಮಾನಿ ದೇವತೆಗಳನ್ನ ಚಿಂತನೆ ಮಾಡಿ ಆಭರಣಕ್ಕೂ, ಕಲಶಗಳಿಗೂ, ವಸ್ತ್ರಕ್ಕೂ, ಎಲ್ಲದಕ್ಕೂ ಕೂಡ ಷೋಡಶೋಪಚಾರ ಪೂಜೆಯನ್ನ ಮೊದಲು ಮಾಡಬೇಕು. ಅದು ನಾವು ಮಾಡಲ್ಲ, ಆಭರಣ ಡೈರೆಕ್ಟ್ ಅಂಗಡಿಯಲ್ಲಿ ತರೋದು, ತೊಡಗುವುದು, ಹಾಕೋದಷ್ಟು ದೇವರಿಗೆ. ಆಭರಣದಲ್ಲಿ ದೇವರಿಗೆ ಯಾವ ಆಭರಣ ಹಾಕ್ತಾ ಇದ್ದೇವೆ, ಆ ಆಭರಣ ತಂದರೆ ಯಾವ ದೇವತೆಯನ್ನ ಅಲ್ಲಿ ಚಿಂತನೆ ಮಾಡಬೇಕು, ಅವರಿಗೆ ಪೂಜಾ ಸಲ್ಲಿಸಿ ನಂತರ ಅವರ ಅನುಗ್ರಹದಿಂದ ನೀವು ಈ ಆಭರಣವನ್ನ ದೇವರಿಗೆ ಹಾಕಬೇಕು ಅಂತ ಕೊಡಬೇಕಷ್ಟೆ. ಅದೇ ತರ ವಾದಿರಾಜರ ಅಂಗಗಳ ಚಿಂತನೆ, ಆಭರಣಗಳ ಚಿಂತನೆ ಎಲ್ಲವನ್ನ ಮಾಡಿ ಆ ಅವುಗಳನ್ನ ನಾವು ಸಮರ್ಪಣೆ ಮಾಡುವುದು. ಏನು ಸಮರ್ಪಣೆ ಮಾಡುವುದು, ನಂದು ನಾ ಕೊಟ್ಟೆ ಅಂತಾರೆ, ನಿಮ್ಮದೇ, ನಿಮಗೆ ನೀವೇ ಸಮರ್ಪಣೆ ಮಾಡಿಸಿಕೊಳ್ತಾ ಇದ್ದೀರಾ ಅಲ್ಲಿರುವ ದೇವತೆಗಳ ಮೂಲಕ ಅಂತ ನೋಡಿ ಚೆನ್ನಾಗಿ ಹೇಳ್ತಾರೆ. ಸಮರ್ಪಣ ಸೂಚನೆಯನ್ನ ಅಂದ್ರು. ಇನ್ನ ಇಷ್ಟು ಮಾಡಿದರೆ ಅವಾಗೇನಾಗುತ್ತೆ, ಬಾದರಾಯಣ ದರ್ಶನ ಪ್ರಕಾರ ಕಥನೇನ ಚ. ಇಲ್ಲಿ ನಾವು ಸಮರ್ಪಣೆ ಮಾಡುವುದು ಅಂತಷ್ಟೇ ಅಲ್ಲ, ವಾದಿರಾಜರಿಗೆ ಆಯಾ ಅಂಗ ಆಭರಣ ವಿಮಾನ ಅಶ್ವ ಗಜಾದಿಗಳನ್ನ ದೇವತೆಗಳೆಲ್ಲ ಸಮರ್ಪಣೆ ಮಾಡಿದರು. ಅದನ್ನ ನಾವು ತಿಳ್ಕೊಂಡು ಅದು ಕಥನ, ಅದು ಕೇಳೋದರಿಂದನೇ ಫಲ ಬರುತ್ತೆ. ಇನ್ನು ನಾವು ವಿಶೇಷವಾಗಿ ಅವುಗಳನ್ನು ಚಿಂತನೆ ಮಾಡಿ ನಿತ್ಯವೂ ವಾದಿರಾಜರಿಗೆ ಸಮರ್ಪಣೆ ಮಾಡಿದರೆ ನಮಗೆ ವಿಶೇಷ ಫಲ ಆಗುತ್ತೆ ಅಂತ ತಿಳಿಸಿಕೊಟ್ಟು, ಹಾಗೆ ವಾದಿರಾಜರು
ವೇದವ್ಯಾಸರ ದರ್ಶನ ಮಾಡಿದರು ದೊಡ್ಡ ಭದ್ರಿಕಾಶ್ರಮದಲ್ಲಿ. ಆ ವೇದವ್ಯಾಸರ ದರ್ಶನ ಮಾಡುವ ಪ್ರಕಾರ, ಅಲ್ಲಿ ವೇದವ್ಯಾಸರ ಅನುಗ್ರಹ ಮಾಡಿದ ಪ್ರಕಾರ ಅವೆಲ್ಲವನ್ನು ಕೇಳುವುದರಿಂದ ನಮಗೇನು ಬರುತ್ತೆ ಅಂದ್ರೆ ಹೇಳ್ತಾ ಇದ್ದಾರೆ. ಅಂದ್ರೆ ನಮ್ಮ ಸಕಲಾಂಗಗಳಲ್ಲಿ ವಾದಿರಾಜರು ನಿಂತು ಸಾಧನೆ ಮಾಡಿಸ್ತಾರೆ. ಆ ಸಾಧನೆಯಲ್ಲಿ ಪ್ರಕಟವಾದ ಸಕಲ ಭಗವದ್ ರೂಪಗಳನ್ನ ವಾಯುದೇವರ ವಾದಿರಾಜರ ಎಲ್ಲಾ ರೂಪಗಳನ್ನ ಅರ್ಪಣೆ ಮಾಡುವುದೇ ದೊಡ್ಡ ಯಜ್ಞ ಅಂತ ಮಾಡತ್ತ. ಆಯಾ ಅಂಗ ಆಭರಣ ವಿಮಾನಾಶ್ವ ಗಜಾದಿಗಳ ಸಮರ್ಪಣೆ ದೇವತೆಗಳೆಲ್ಲ ಮಾಡಿದ್ರು ಅಂತ ತಿಳ್ಕೊಂಡು ನಾವು ಅದನ್ನ ಮಾನಸಿಕವಾಗಿ ಕಲ್ಪನೆ ಮಾಡಿ ಅವರನುಗ್ರಹದಿಂದ ದೇವತೆಗಳ ಮುಖಾಂತರ ಅರ್ಪಣೆ ಮಾಡುವುದರಿಂದ, ಹಾಗೆ ವಾದಿರಾಜರು ವೇದವ್ಯಾಸರ ದರ್ಶನ ಮಾಡಿದ್ರು, ಆ ದರ್ಶನ ಮಾಡಿದ ರೀತಿ ಅವರಿಗೆ ವೇದವ್ಯಾಸರು ಕೊಟ್ಟ ಉಪದೇಶ ಅವೆಲ್ಲವೂ ನಮಗೆ ಬರಲ್ಲ. ಅದರಲ್ಲಿ ಚೂರು ನಮ್ಮವರಿಗೆ ಬರತಕ್ಕಂತ ಉಪದೇಶ ಚೂರು ಬಂದಿರುತ್ತೆ. ಅದನ್ನು ಚೆನ್ನಾಗಿ ತಿಳ್ಕೊಳ್ಳುವುದರಿಂದ ಏನು ಬರುತ್ತಯ್ಯ ಅಂದ್ರೆ ಅಪರೋಕ್ಷ ಜ್ಞಾನ ಲಾಭ ಪ್ರಕಾರಂ ಸೂಚಯತಿ. ಅಪರೋಕ್ಷ ಜ್ಞಾನಕ್ಕೆ ಇದು ಸಾಧನ ಆಗುತ್ತೆ ಎಂಬುದನ್ನ ಚೆನ್ನಾಗಿ ತಿಳಿಸಿಕೊಡತಾ ಇದ್ದಾರೆ ಅನೇನ ಅಧ್ಯಾಯನ. ಈ ಅಧ್ಯಾಯದಿಂದ ಅಪರೋಕ್ಷ ಜ್ಞಾನಕ್ಕೆ ಯಾವ ಸಾಧನೆ ಎಂಬುದನ್ನ ಚೆನ್ನಾಗಿ ತಿಳಿಸಿಕೊಡತಾ ಇದ್ದಾರೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ ಯಾರ ಎಷ್ಟೆಷ್ಟುವರೆಗೆ ಎಷ್ಟೆಷ್ಟು ಪ್ರಕರಣ ಅಂತ ಹೇಳ್ತಾರೆ. ವಾದಿರಾಜಕ್ಯ ಸನ್ಮಂತ್ರಂ ಸದಾ ಭಜ ಮುಂದೆ ಹೇಳ್ತಾರೆ. ಆ ಶ್ಲೋಕಗಳು ಶುರುವಾಗುತ್ತೆ. ಹರಿಹಿ ಓಂ ವಾದಿರಾಜಾಖ್ಯ ಸನ್ಮಂತ್ರಂ ಸದಾ ಭಜ ಮದದ್ವಿನ ಕದಾಪಿ ತವ ದಾಸತ್ವೇ ಸಂಶಯೋ ನ ವದಾದರಾತ್. ಇಲ್ಲಿಂದ ಶ್ಲೋಕದಿಂದ ಶುರುವಾಗುತ್ತೆ. ಈ ಶ್ಲೋಕದಿಂದ ಮುಂದಿನ ವಿಶೇಷವಾಗಿ ವಾದಿರಾಜಾಖ್ಯ ಇತ್ಯಾರಭ್ಯ ಶೋಕಾರಾಂ ಹರಣೇನ ಭೂತ್. ಶೋಕಾರಾಂ ಹರಣೇನ ಭೂತ್ ಅಂತ ಅಷ್ಟರವರೆಗೆ ಇರತಕ್ಕಂಥ ವರೆಗೆ ವಾದಿರಾಜ ಭಟ್ಟ ಶ್ರೋತ್ರಕ ಪ್ರಕರಣ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಹೇಳ್ತಾರೆ ಹೇ ವಾದಿರಾಜಾಖ್ಯ ಸನ್ಮಂತ್ರಂ ಸದಾಭದ ಮದಾದ್ಯನ ಅಂತ ಈ ವಾದಿರಾಜ ಭಟ್ಟ ಪ್ರಕರಣದಲ್ಲಿ ಹೇಳತಕ್ಕಂಥದ್ದು. ಈ ವಾದಿರಾಜ ಅಂದ್ರೆ ಯಾರಿವರು ಅಂದ್ರೆ ಹೇಳ್ತಾರೆ 13ನೇ ಅಧ್ಯಾಯದಲ್ಲಿ ಮುಂದೆ ವಾದಿರಾಜ ಭಟ್ಟ ಅಂತ ಬರ್ತಾರೆ, ಅವರನ್ನ ಕುರಿತು ಹೇಳತಕ್ಕಂಥ ಪ್ರಕರಣ ಇದು. ಅಲ್ಲಿ ಅಲ್ಲಿ ವಿಸ್ತಾರವಾಗಿ ಹೇಳುತ್ತಾರೆ ಅವರ ಕುರಿತು, ಇಲ್ಲಿ ಸಂಕ್ಷೇಪವಾಗಿ ಹೇಳ್ತಾ ಇದ್ದಾರೆ. ವಾದಿರಾಜರ ಅಂದ್ರೆ ವಾದಿರಾಜರನ್ನ ಉಪಾಸನೆ ಮಾಡತಕ್ಕಂಥ ದೇವತೆಗಳ ಗುಂಪಿನಲ್ಲಿ ಒಬ್ಬರು, ಆ ಒಬ್ಬರು ವಾದಿರಾಜ ಭಟ್ಟರು. ಆ ವಾದಿರಾಜ ಭಟ್ಟರ ಕುರಿತು ಇಲ್ಲೊಂದು ವಿಶೇಷವಾದ ಒಂದು ಪ್ರಕರಣ, ಪ್ರಕರಣ ಅಂದ್ರೆ ಚಿಕ್ಕ ವಿಶೇಷದ ಒಂದು ವಿಷಯ ಪ್ರಸ್ತಾವನೆ. ಆ ಪ್ರಸ್ತಾವ ಅಂದ್ರೆ ಹೇಳಬೇಕಾದ ವಿಷಯ ತುಂಬಾ ಇದ್ದರೆ ಅದನ್ನ ಭಾಗ ಭಾಗ ಮಾಡಿ ಹೇಳ್ತಾರೆ, ಆ ಒಂದು ಭಾಗವನ್ನ ಪ್ರಕರಣ ಅಂತಾರೆ. ಇವರಿಗೆ ಹೇಳಿದ ಪ್ರಕರಣ, ಆ ಪ್ರಕರಣವನ್ನ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಇನ್ನ ಇಲ್ಲಿ ಹೇಳ್ತಾ ಇದ್ದಾರೆ ವಾದಿರಾಜಾಖ್ಯ ಸನ್ಮಂತ್ರಂ ಸದಾ ಭಜ ಮದಾದ್ವಿನ. ಹೇ ವಾದಿರಾಜ, ವಾದಿರಾಜ ಎಂಬ ಮಂತ್ರವನ್ನ ವಿಶೇಷವಾಗಿ ಮದಾತ್ ವೀನಾ ಭಜ ಮಂತ್ರವನ್ನ ಭಜನೆ ಮಾಡಬೇಕಾದ್ರೆ ಏನು ಮುಖ್ಯವಾದ ಕ್ವಾಲಿಫಿಕೇಶನ್ ಹೇಳಿದ್ರೆ ಮದಾತ್ ವೀನಾ ಅಹಂಕಾರವಿಲ್ಲದೆ ಭಜನೆ ಮಾಡು. ಭಜನೆ ಮಾಡುವ ಕಾಲಕ್ಕೆ ಅಹಂಕಾರ ಇರಬಾರದು, ಮಂತ್ರ ಹೇಳೋ ಕಾಲಕ್ಕೂ ಇರಬಾರದು, ಶುರು ಮಾಡುವ ಕಾಲಕ್ಕೂ ಮಧ್ಯಕ್ಕೂ ಕೊನೆಗೂ ಇಡೀ ಆಜನ್ಮ ಅಂತ ಅಹಂಕಾರ ಇರಬಾರದು. ಅಹಂಕಾರ ಇರಬಾರದು ಅಂದ್ರೆ ಏನ್ ಮಾಡಬೇಕು? ಬರೋದೇ ಅದು, ನಾ ಮಾಡಿದೆ ನಾ ಮಾಡಿದೆ ನಾ ಮಾಡಿದೆ ಅಂತ ಬರ್ತಾ ಇರುತ್ತಲ್ಲ, ಮತ್ತೆ ಅದಕ್ಕೇನು ಮದ್ದು ಅಂದ್ರೆ ನೀ ಮಾಡಿಸ್ತಾ ಇದ್ದೀಯಾ ಹರಿಯೇ ಅಂತ ಚಿಂತನೆ ಮಾಡುವುದೇ ಮದ್ದು, ಅದು ಬಿಟ್ಟರೆ ಬೇರೊಂದು ಮದ್ದು ಇಲ್ಲ. ಅದಕ್ಕೆ ಮದಾತ್ ವಿನಾ ಸನ್ಮಂತ್ರಂ ವಾದಿರಾಜಾಖ್ಯ ಸನ್ಮಂತ್ರಂ ಸದಾ ಭಜ, ವಿಶೇಷವಾಗಿ ಯಾವಾಗ್ಲೂ ಭಜನೆ ಮಾಡಯ್ಯ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ ಕದಾಚಿತ್ ಪ್ರಸಕ್ತಸ್ಯ ಮದಸ್ಯ ಕಥಂ ಭವದ್ ದಾಸತ್ವಂ ಇತ್ಯಾಶಂಕಾಂ ವಾರಯಿತುಂ ಆಹ ಕದಾಪಿ. ಅದಕ್ಕೆ ಹೇಳುತ್ತಾರೆ ಕದಾಪಿ ತವ ದಾಸತ್ವೇ ಸಂಶಯೋ ನ ವದ ಆದರಾತ್. ಇಲ್ಲಿ ಹೇಳ್ತಾರೆ ಅಂದರೆ ಒಂದು ವೇಳೆ ಮದ ರೂಪವಾಗಿರತಕ್ಕಂಥದ್ದು ಏನಾದರೂ ಮದ ಬಂದರೆ
ಮಂತ್ರ ಭಜನೆ ಮಾಡೋ ಕಾಲಕ್ಕೆ ಅವರಿಗೆ ನಿಮ್ಮ ದಾಸತ್ವ ಹೋಗಿಬಿಡುತ್ತಲ್ಲ, ಅಹಂಕಾರ ಬಂದರೆ. ಅದಕ್ಕೆ ಹೇಳ್ತಾ ಇದ್ದಾರೆ, ನೀ ಚಿಂತೆ ಮಾಡಬೇಡ, ಒಂದು ವೇಳೆ ಕದಾಚಿತ ಪ್ರಸಕ್ತಸ್ಯ ಮದಸ್ಯ ಅಂದರೆ ನಿನಗೆ ಎಂದೂ ಕೂಡ ತವ ದಾಸತ್ವೇ ಸಂಶಯೋನ್ನ, ನಿನ್ನ ದಾಸತ್ವದಲ್ಲಿ ಸಂಶಯ ಇಲ್ಲ. ಅಂದರೆ ಒಂದು ವೇಳೆ ಮದ ಬಂದರೂ ನಾನು ಪರಿಹಾರ ಮಾಡಿಬಿಡುತ್ತೇನೆ ಅದನ್ನ. ಯಾಕೆ ಆದರಾತು ವದ, ಇದನ್ನ ಚೆನ್ನಾಗಿ ಆದರದಿಂದ ನೀನು ಚೆನ್ನಾಗಿ ಮಾಡು. ಹೇಳ್ತಾರೆ, ರಾಮಾದಿ ಭಗವದ್ ರೂಪ ನಿರೂಪಿತ ದಾಸತ್ವೇವ ಗುರುರಾಗ ನಿರೂಪಿತ ದಾಸತ್ವೇವ ಸಂಶಯೋ ನಾಸ್ತಿ ಇತಿ ನಿರ್ಣಯಂ ಪ್ರಾಪ್ಯ ಆದರಾತ್ ಶ್ರದ್ಧಾಭಕ್ತಿಪೂರ್ವಕಂ ಕೃತಕರ್ಮಣಃ ಯಜ್ಞತ್ವಂ ಅನುಸಂಧಾಯ ವದ ಮಧ್ವಶಾಸ್ತ್ರಂ ಎಂದು ಹೇಳ್ತಾ ಇದ್ದಾರೆ. ಅಲ್ಲ, ನನಗೆ ಈ ಮಂತ್ರವನ್ನು ಜಪ ಮಾಡಬೇಕು ಅಂತ ಹೇಳಿ, ಅದೇನು ಎಲ್ಲದಕ್ಕೂ ಕೂಡ ಬರುತ್ತಲ್ಲ ಅಹಂಕಾರವೇ ಮಾಡಬೇಕು. ಅಹಂಕಾರ ಬಂದರೆ ದಾಸತ್ವ ಹೋಯಿತು. ಇಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆ ಅಷ್ಟೇ ಅಲ್ಲ. ನಾನು ನನ್ನದು ಎಂಬ ಜಡಮತಿಮಾನವರು ಏನೇನು ಮಾಡುವ ಕರ್ಮಗಳು, ದಾನವರು ಸೆಳೆದೈವರಲ್ಲದೆ ಶ್ರೀನಿವಾಸನು ಸ್ವೀಕರಿಸ ಮದ್ದಾನೆ ಕಪಿತ್ತ ಫಲ ಭಕ್ತಿಸಿದ ಭಕ್ತಿಸಿದ ಓಲ ಭಕ್ತಿಸಿದ ಓಲ ಹುಡುಗಲು. ಈ ತರ ಹೇಳಿದರೆ ಅವಾಗ ನಮ್ ಸಂಶಯ, ನಮ್ಗೆ ಯಾವಾಗ ಅಹಂಕಾರ ಬರುತ್ತೆ, ನಾವು ಮಾಡಿ ಸಾಧನೆಗೆ ಹೋಯ್ತಲ್ಲ ಅಂದ್ರೆ ಅವಾಗ ಹೇಳುತ್ತಾರೆ, ರಾಮಾದಿ ಭಗವತ್ ರೂಪದ ದಾಸತ್ವದಲ್ಲೋ ವಾಜರಾಜರ ದಾಸತ್ವದಲ್ಲೋ ವಾಯುದೇವರ ದಾಸತ್ವದಲ್ಲೋ ಸಂಶಯ ನನಗಿಲ್ಲ. ಯಾಕೆ, ಅವರೇ ಹೇಳಿಬಿಟ್ಟಿದ್ದಾರೆ ಮೋಕ್ಷ ಯೋಗ್ಯ ಜೀವರಾಶಿಗಳಿಗೆ ದಾಸತ್ವದಲ್ಲಿ ಸಂಶಯವಿಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಆದ್ದರಿಂದ ನಿರ್ಣಯಂ ಪ್ರಾಪ್ಯ, ನಾನವರ ದಾಸನೆ. ಅಹಂಕಾರ ಬಂದ್ರೆ ಕಳೆದು ಬಿಡುತ್ತಾರೆ. ಅಹಂಕಾರ ಬಂದಾಗ ಆ ಕ್ಷಣಕ್ಕೆ ಕಲ್ಯಾದಿಗಳು ಹೊತ್ತುಕೊಂಡು ಹೋಗ್ಲಿಕ್ಕೆ ಏನಾದರೂ ಪ್ರಯತ್ನ ಪಟ್ರು ಮಾರನೆಯ ಕ್ಷಣದಲ್ಲಿ ಅದನ್ನು ಮುರಿದು ಅವರು ಆ ವಿಶೇಷವಾದ ಫಲವನ್ನ ರಕ್ಷಣೆ ಮಾಡಿ ಅವರಿಂದ ನಮ್ಮನ್ನ ರಕ್ಷಣೆ ಮಾಡುತ್ತಾರೆ ಅಂತ ನಿರ್ಣಯಂ ಪ್ರಾಪ್ಯ, ನಿರ್ಣಯವನ್ನ ಪಡ್ಕೊಳ್ಳಿ ನೀವು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಮುಂದೆ ಏನಾದ್ರೂ ಅಹಂಕಾರ ಬರಬಹುದು, ಹೆದರಿಕೆ ಇಲ್ಲ, ಗುರುಗಳಿದ್ದಾರೆ ಪರಿಹಾರ ಮಾಡುತ್ತಾರೆ. ಸರಿ, ಆ ಗುರುಗಳಿದ್ದಾರೆ ಪರಿಹಾರ ಮಾಡುತ್ತಾರೆ. ಏಕ್ ಪರಿಹಾರ ಮಾಡುತ್ತಾರೆ, ಅದಕ್ಕೆ ನಾನೇನ್ ಮಾಡಬೇಕು ಅಂದ್ರೆ ಹೇಳ್ತಾ ಇದ್ದಾರೆ. ಆ ಇಷ್ಟಪ್ಪ ಏನ್ ಮಾಡಬೇಕು, ಶ್ರದ್ಧಾ ಆದರಾತ್ ಶ್ರದ್ಧಾಭಕ್ತಿ ಪೂರ್ವಕಂ ಕೃತ ಕರ್ಮಣ ಯಜ್ಞತ್ವಮನುಸಂಧಾಯ. ನಿತ್ಯವೂ ಮಾಡತಕ್ಕಂತಹ ಶ್ರದ್ಧಾಭಕ್ತಿಯಿಂದ ಕೂಡಿದ ಕರ್ಮಗಳಿಗೆ ಗುರುಗಳಂತರ್ಯಾಮಿ ಭಗವಂತನಿಗೆ ಯಜ್ಞ ಅಂತ ಅನುಸಂಧಾನ ಮಾಡತಾ. ವದ ಮಧ್ವಶಾಸ್ತ್ರಂ, ಮಧ್ವಶಾಸ್ತ್ರವನ್ನ ಹೇಳುತ್ತಾವ, ಕರ್ಮವನ್ನ ಯಜ್ಞತ್ವೇನ ಅರ್ಪಣೆ ಮಾಡುತ್ತಾವ. ಮಾಡಿದಾಗ ಯುಕ್ತಿ ಮಲ್ಲಿಕಾದಿ ಮಧ್ಯಾಸ್ತ್ರಂ ಚ ಪಠ, ಯುಕ್ತಿ ಮಲ್ಲಿಕಾದಿ ನನ್ನ ಶಾಸ್ತ್ರವನ್ನು ಚೆನ್ನಾಗಿ ಅಧ್ಯಯನ ಮಾಡು. ಶಿಷ್ಯೇಭ್ಯ ಪ್ರವಚನ ಕುರು, ಶಿಷ್ಯರಿಗೆ ಪ್ರವಚನ ಮಾಡು. ಇದರಿಂದ ಏನಾಗುತ್ತೆ ಅಂದರೆ ಈ ಸಾಧನದಲ್ಲಿ ಬರತಕ್ಕ ಮದ ಹೋಗಿಬಿಡುತ್ತೆ. ಸಾಧನೆ ಬರ್ತಾ ಇದೆ, ಮದ ಬಂದು ಬಿಡುತ್ತೇನೋ ಅಂತ ಸಂಶಯ ಬೇಡ, ಬಂದೇ ಬರುತ್ತೆ, ಪ್ರಾರಬ್ಧ ಕರ್ಮದಲ್ಲಿ ಕೂತಿರುತ್ತೆ. ಆ ಮದ ಬಂದದ್ದು ನಿನ್ನ ತೊಂದರೆ ಕೊಡುತ್ತೆ, ಗುರುಗಳಿಗೆ ದೂರ ಮಾಡುತ್ತೆ ಎಂಬ ಸಂಶಯ ಬೇಡ. ಅವರು ಮೊದಲೇ ನನ್ನ ದಾಸರಾಗಿ ಸ್ವೀಕಾರ ಮಾಡಿದ್ದಾರೆ ಅಂತ ನಿರ್ಣಯವನ್ನು ಪಡೆಕೊಂಡು ಆಚಾರದ ಸಚ್ಛಾಸ್ತ್ರ ಯುಕ್ತಿ ಮಲ್ಲಿಕಾದಿ ವಿಶೇಷ ಗ್ರಂಥಗಳ ಪಠಣ ಅದನ್ನು ವಿಶೇಷವಾಗಿ ಮಾಡುತ್ತಾ ಶಿಷ್ಯರಿಗೆ ಪಾಠ ಪ್ರವಚನಾದಿಗಳನ್ನ ಮಾಡು. ಅದರಿಂದ ನಿನಗೆ ಬರತಕ್ಕಂಥ ಮದಾದಿಗಳು ಹೋಗಿಬಿಡುತ್ತೆ. ನಾವು ನಿಮ್ಮ ಒಳಗಿದ್ದುಕೊಂಡು ಎಲ್ಲ ಮದಗಳನ್ನ ಪರಿಹಾರ ಮಾಡುತ್ತೇವೆ. ವಿನಾ ಮದಾತ್, ಮದಾದ್ ವಿನಾ ಅಂದ್ರೆ ಮದ ಇಲ್ಲದೆ ನನ್ನ ಮಂತ್ರ ಜಪವನ್ನ ಮಾಡು ಅಂತ ವಾದಿರಾದರು ಚೆನ್ನಾಗಿ ತೋರಿಸಿಕೊಟ್ಟಿದ್ದಾರೆ ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣೆ. ಜಪಿ ಏನು ಷೋಡಶಿ ನೋಡ್ತಾ ಇದ್ದೇವೆ, ಷೋಡಶಿ ಎಲ್ಲ ಇಲ್ಲೇ ಕಾಣತಾ ಇದೆ. ಇಲ್ಲಿ ಕಂಡದ್ದೇ ಷೋಡಶಿಯಲ್ಲಿ ಕಾಣತಾ ಇದೆ. ಎರಡರಲ್ಲಿ ಕಾಣಿಸುತ್ತೆ, ಸೂತ್ರಗಳಲ್ಲಿ, ಭಾಗವತದಲ್ಲಿ, ಭಾರತದಲ್ಲಿ ಕಾಣಿಸೋದು, ಎಲ್ಲದರಲ್ಲಿ ಕಾಣಿಸಿದೆ. ಅದೇ ಸುಡಾದಿಯಲ್ಲಿ ಕಾಣಿಸುತ್ತೆ. ಕಾಣಿಸಿದ್ದು ಅನುಭವಕ್ಕೆ ಬರಲ್ಲ, ಬರಬೇಕಾ? ಆಖ್ಯಾನ ವಿಶೇಷವಾಗಿ ಚಿಂತನೆ ಮಾಡಿ. ಸಾಧನಾಭಿಮಾನಿಗಳಾಗಿ ವಾದಿರಾಜರು ನಿಂತಿದ್ದಾರೆ, ಅವರ ಪಾದ ಹಿಡಿದರೆ ಹೊರತು ಸಾಧನೆ ಮಾಡಬೇಕೆಂಬ ಹಠ ಛಲ ಬರಲ್ಲ ಎಂಬುದನ್ನ ಚೆನ್ನಾಗಿ ತಿಳಿಸಿಕೊಟ್ಟಿದ್ದಾರೆ. ಎಂಬಲ್ಲಿಗೆ ಶ್ರೀಕೃಷ್ಣ ನಮಸ್ಕಾರ.